ಈ ವಾರದ ಒಂದು ವಾಲ್ಯೂಮ್ ನಾವು ಏನು ಮಾಡೋಣ ನಾವು ನಾವು ಆರಂಭ ಮಾಡೋಣ ಯಾರಾದ್ರೂ ವಾಲ್ಯೂಮ್ ಓದೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ನೀವು ಕೈಗಳಿತ್ತಿದ್ರೆ ನಮಗೆ ನಿಮ್ಗೆ ಅವಕಾಶ ಕೊಡಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಥ್ಯಾಂಕ್ ಯು ಸೊ ಕರ್ತವ್ಯ ಅಂತ ಸೋದರ ಸೋದರಗಳೇ ನೋಡ್ಬೇಕಾದ್ರೆ ಕಳೆದ ಒಂದು ವಾರದಲ್ಲಿ ನಾವೇನು ಮಾಡಿದ್ರಿ ಆರನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ ತ್ರೀ ಅಲ್ಲರ ನೋಡಿದ್ರಿ ದ ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ನೂತನ ಸೃಷ್ಟಿಯ ಕರೆ ಆ ನೂತನ ಸೃಷ್ಟಿಯ ಒಂದು ಕರೆ ಯಾವ ಥರ ಇದೆ ಈ ಒಂದು ಯಾವ ಥರ ಅದು ಹೊರಡ್ತಾ ಇದೆ ಯಾವ ತರ ಒಂದು ಜನಗಳಿಗೆ ಅದು ಪ್ರಯೋಜನ ಆಗ್ತಾ ಇದೆ ಆಮೇಲೆ ಯಾವ ತರ ಜನಗಳನ್ನ ದೇವರ ಸತ್ಯಕ್ಕೆ ಕರಿತಾ ಇದ್ದಾರೆ ಯಾಕೆ ಅವ್ರನ್ನ ಕರಿತಾ ಇದ್ದಾರೆ ಅಂತ ಅನೇಕ ವಿಚಾರಗಳನ್ನ ಏನು ಮಾಡಿದ್ರೆ ನಾವು ಗಮನ ಹಿಟ್ಟಿನ ನಾವು ಓದಿದ್ರಿ ಅಂದ್ರೆ ಆಮೇಲೆ ಈ ಕರೆಯಲ್ಲಿ ನೋಡ್ಬೇಕಾರೆ ದೇವ್ರು ಕರಿತಾ ಇರತ್ತೆಲ್ಲಾರನೂ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನರು ಒಬ್ಬರಾಗಿರಕ್ಕೆ ನಮಗೆ ನಮ್ಮ ದೇವ್ರು ನಮ್ಗೆ ಕರಿತಾ ಇದ್ರೆ ಆದರೆ ಇದರಲ್ಲಿ ಯೋಗ್ಯವಾಗಿ ಇಲ್ದಿರೋಂಥ ಸಂದರ್ಭದಲ್ಲಿ ಏನಾಗದಂದ್ರೆ ಎರಡನೇ ಒಂದು ಅಂತ್ಯಕ್ಕೆ ಬಿದ್ದವಾಗ ನೆಕ್ಸ್ಟ್ ಒಂದು ಗುಂಪಿಗೆ ನಾಕ್ತಿ ನಾವ ಬರೋ ಸಾಧ್ಯತೆಗಳು ಇದೆ ಅದರ ಸೊ ಎರಡನೇ ಗುಂಪಿನ ಹೆಸರು ಯಾರಿಗಾರ ಗೊತ್ತಾ ವೆರಿ ಗುಡ್ ಅದರ ದೊಡ್ಡ ಸಮೂಹಕ್ಕೆ ಬೀಳಂಥ ಸಾಧ್ಯತೆಗಳು ಇರ್ತಾರೆ ಅದರ ಸೊ ಅದಕ್ಕೆ ಕಳೆದವರ ನಾವು ನೋಡಿದ್ರಿ ಚಿಕ್ಕ ಹಿಂಡಿಗೂ ಮತ್ತೆ ದೊಡ್ಡ ಸಮೂಹಕ್ಕೂ ಇರೋಂತ ಒಂದು ವ್ಯತ್ಯಾಸ ಅದರ ಏನು ಕಾರಣಕ್ಕಾಗಿ ಅವರು ದೊಡ್ಡ ಸಮೂಹಕ್ಕೆ ಬೀಳ್ತಾರೆ ಯಾರಿಗಾರ ಗೊತ್ತಿದ್ಯಾ

ಓಟವನ್ನ ಓಡುವಾಗ ಆಗುವಂತ ಈ ತೊಂದರೆಗಳಿಗೆ ಎದುರುಗುಟ್ಟು ಮದ್ಯಕ್ಕೆ ನಿಲ್ಲುವಂತ ಒಂದು ಓಡಬೇಕಾಗುತ್ತೆ ವೆರಿ ಗುಡ್ ಅದರ ಸತ್ಯ ನೋಡ್ಬೇಕಾರೆ ನೀವೆಲ್ಲ ಹೇಳಂತ ರೀತಿಯಲ್ಲಿ ಅವ್ರು ಹೋಗ್ತಾ ಹೋಗ್ತಾ ನಂಬಿಕೆ ಏನಾಗ್ತಾರೆ ಕುಗ್ಗು ಹೋಗ್ತದೆ ಅದರ ಆಸಕ್ತಿಯಿಂದ ಏನ್ ಮಾಡೋದಿಲ್ಲ ಅವ್ರು ಓಡೋದಿಲ್ಲ ಆ ನಿರೀಕ್ಷೆ ಏನ್ ಮಾಡ್ತಾರ ಅವರು ಅವ್ರು ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಅನೇಕ ವಿಧವಾದಂತ ಒಂದು ಶೋಧನೆ ಗುರಿ ಆದಾಗ ಏನಾಗ್ತಾರೆ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಲೋಕಕ್ಕೆ ಹೋಗುವಂತ ತುಂಬಾ ಸಾಧ್ಯತೆಗಳು ಇದೆ ಅದರ ಆಮೇಲೆ ಅವ್ರ ಏನ್ ಮಾಡ್ತಾರೆ ಈ ಒಂದ್ ಕಾರಣದಿಂದ ಅವರು ಏನಂತಾರೆ ಅಂಗಿಗಳನ್ನ ಒಂದು ಆ ಎಂತಾರೆ ಗಲೀಜು ಮಾಡ್ಕೊಂತಾರಲ್ವ ಸೊ ಆ ಒಂದು ಅಂಗಿಗಳು ಆದವಾಗ ದೇವ್ರು ಅವ್ರ ಅಂಗಿಗಳನ್ನ ಯಾವತರ ಕ್ಲೀನ್ ಮಾಡ್ತಾರೆ ಹೇಳ್ರಿ ಅವ್ರ ಅವ್ರನ್ನ ಸೈತನ ಒಪ್ಪಿಸ್ಬಿಟ್ಟು ಕ್ಲೀನ್ ಮಾಡ್ತಾರೆ ಲೋಕಕ್ಕೆ ಒಪ್ಪಿಸ್ತಾರೆ ವೆರಿ ಗುಡ್ ಅಲ್ವರಾ ಸೊ ಅವ್ರು ಏನ್ ಮಾಡ್ತಾರೆ ಲೋಕನ ಆಸೆ ಪಟ್ಟಿರೋದ್ರಿಂದ ಕ್ರಿಸ್ತನ್ ನ ಬಿಟ್ಟಿರೋದ್ರಿಂದ ಕ್ರಿಸ್ತನ್ ಏನಕ್ಕೆ ಬಿಟ್ಟರೋ ದೇವ್ರನ್ನ ಏನ್ಕಾಕ್ಬಿಟ್ರ ಲೋಕದ ಮೇಲೆ ಅಂತ ಆಸೆಯಿಂದ ಅದಿ ಏನ್ ಮಾಡ್ತಾರೆ ದೇವ್ರನ್ನ ಲೋಕಕ್ಕೆ ಏನ್ ಮಾಡ್ತಾರೆ ಒಪ್ಪಿಸ್ಕೊಪ್ಬಿಡ್ತಾರೆ ಲೋಕಕ್ಕೆ ಒಪ್ಪಿಸ್ಕೊಟ್ಟವಾಗ ಲೋಕದಿಂದಾನೇ ಅವ್ರಿಗೇನ್ ಬರ್ತಾರೆ ಇವಾಗ ಅವ್ರಿಗೆ ಅಲ್ವರಾ ಲೋಕದಿಂದಾನೇ ಶೋಧನೆಗಳು ಬರೋಕ್ಕೆ ಶುರು ಆಗ್ತಾರೆ ಯಾವ್ದನ್ನ ಅವ್ರು ನಂಬ್ಕೊಂಡಿದ್ರೋ ಅದೇ ಅವ್ರಿಗೆ ಕೈ ಬಿಟ್ಟು ಹೋಗ್ಬೇಕು ಆ ತರ ಏನು ಮಾಡ್ತಾರೆ ಇದ್ದೇವರು ಅದನ್ನ ಆ ಶೋಧನೆಯಲ್ಲಿ ಕೊಟ್ಟವಾಗ ಅವರು ಕೊನೆಗೆ ಯಾರನ್ನ ಹುಡುಕಿ ಹಿಂದೆ ಬರ್ತಾರೆ ಅಂತ ನೋಡ್ಬೇಕ್ರೆ ಕ್ರಿಸ್ತನ ನೋಡೇನ್ ಮಾಡ್ತಾರ ಅವರು ಹಿಂದಿಕ್ಕೆ ಬರ್ತಾ ಇದ್ರ ಅವಾಗ ಕಾಲ ಇರ್ತದಾ ಕ್ರಿಸ್ತನ ಅಂಗೀಕಾರ ಮಾಡಿ ಅಹ್ ಕ್ರಿಸ್ತನ ಒಂದು ರಕ್ಷಣೆಗೆ ಬರ್ಬೋದಾ ಬ್ಲಾಕ್ ಅಂಡ್ ಫೈಟ್ ಒಬ್ರು ಆಗಿ ಬರ್ಬೋದ ಅವರು ಒಂದ್ಸೀತಾ ಕಿರೀಟ ಕಳ್ಕೊಂಡಿದ್ಮೇಲೆ ತಿರ್ಗಾ ಪಡ್ಕೊಂಡಂತ ಸಾಧ್ಯತೆಗಳು ಇದೆಯಾ ಇಲ್ಲ ಅಲ್ವರಾ ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿ ಇರಬೇಕು ಅದರ ನಮ್ಮಲ್ಲಿರೋ ಕಿರೀಟ ಬ್ಯಾ ಬೇರೆ ಯಾರು ಅಪರಿಸಿಕೊಳ್ಳದಂತೆ ನಾವ್ ತುಂಬಾ ತುಪ್ಪಾ ಜಾಗೃಕರಾಗಿರ್ಬೇಕು ಎಸ್ ಜಾಗೃಕರಾಗಿರ್ಬೇಕು ಅದರ ಓಕೆ ವೆರಿ ಗುಡ್ ವೆರಿ ಫೈನ್ ಅಂದ್ರೆ ಈವರ ಸ್ಟಡಿ ಬರೋಣ ವರ್ಷ ಸ್ಟಡಿ ಪೇಜ್ ನಂಬರ್ ನೈಂಟಿ ಫೋರ್ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಒನ್ ಓಕೆನರಾ ಸೊ ಅದಕ್ಕೆ ನಾವು ಓದೋಣ ಬರೀ ಸುವರ್ಣ ಸಿಸ್ಟಮ್ ಮಾತ್ರ ಎತ್ತಿದ್ರು ಕೈಯ್ಯ ಅವರೊಬ್ಬರು ಮಾತ್ರ ಓದ್ತಾರಾ ಬೇರೆ ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ಕೈ ಎತ್ತುಬಹುದು ಬ್ರದರ್ ಬ್ರದರ್ ಆ ಸರಿ ಓಕೆ ರವಿ ಬ್ರದರ್ ಆ ಯಾರು ಕೈ ಎತ್ತಿಲ್ಲ ಅಂದ್ರೆ ಪರ ಇಲ್ಲ ಹಂಗೆ ಹೇಳಿದ್ರು ಪರ ಇಲ್ಲ ನಾವು ನಾವು ಐಡಿಫೈ ಮಾಡೋಕೆ ಈಜಿ ಆಗುತ್ತದೆ ಓಕೆನಾ ಸರಿ ಓಕೆ ಓಕೆ ವೆರಿ ಗುಡ್ ಓಕೆ ಸರಿ ಮೊದಲಿದ್ದು ಸುಹ್ನಾ ಸಿಸ್ಟರ್ ಓದ್ಬಿಡಿ ಓಕೆ ಬಿಡು ಈ ಕರೆಯ ಮುಕ್ತಾಯವು ಅಥವಾ ರಕ್ಷಣಾ ದಿನವು ಅಥವಾ ಸ್ವೀಕಾರಾರ್ಹ ಸಮಯವು ಅದು ಪ್ರಾರಂಭವಾದದಕ್ಕಿಂತ ಇನ್ನು ಹೆಚ್ಚಾಗಿ ಅನಿಶ್ಚಿತವಾಗಿ ಬರುತ್ತದೆ ಒಂದು ನಿರ್ಧಾರಿತ ಸಕಾರಾತ್ಮಕವಾಗಿ ಸಂಖ್ಯೆಯು ಸಂಖ್ಯೆಯ ಜನರು ನೂತನ ಸೃಷ್ಟಿಯಾಗಿ ರಚನೆಗೊಳ್ಳುವಂತೆ ಅಭಿಷೇಕಿಸಲ್ಪಟ್ಟರು ಈ ಸಂಖ್ಯೆಯು ಸಂಪೂರ್ಣಗೊಂಡ ಮೇಲೆ ಸುವಾರ್ಥ ಯುಗದ ಕಾರ್ಯವೂ ಸಹ ಮುಕ್ತಾಯಗೊಳ್ಳುತ್ತದೆ ಸಮಂಜಸ ಸಂಖ್ಯೆಯ ಜನರು ಕರೆಯಲ್ಪಟ್ಟ ಕೂಡಲೇ ಕರೆಯು ಕರೆಯು ತಾನೇ ತಾನಾಗಿ ಸ್ಥಗಿಸ ಸ್ಥಗಿತಗೊಳ್ಳುತ್ತದೆ ಎಂದು ನಾವು ಗಮನಿಸಬಹುದು ಯಾಕೆಂದರೆ ಹಾಗೆ ಕರೆದವರಲ್ಲಿ ಎಷ್ಟು ಜನರು ಅವಿಧ ಅವಧೇಯತೆಯಿಂದ ವಿಫಲರಾಗುತ್ತಾರೆಂದು ತಮ್ಮ ಕರೆ ಮತ್ತು ಆಯ್ಕೆಗಳನ್ನು ಖಚಿತಪಡಿಸ್ ಪಡಿಸಿಕೊಳ್ಳುವುದರಲ್ಲಿ ಸೋತು ಹೋಗುತ್ತಾರೆಂದು ಮತ್ತು ಆ ಸ್ಥಳದಲ್ಲಿ ಬೇರೆಯವರನ್ನು ಭತ್ತಿ ಮಾಡಬೇಕಾಗುವುದೆಂದು ದೇವರಿಗೆ ಮೊದಲೇ ತಿಳಿದಿದ್ದರೂ ಸಹ ತಾನು ಈ ಮೊದಲೇ ನಿರ್ಣಯಿಸಿದ್ದಕ್ಕಿಂತ ಒಂದೇ ಒಂದು ಹೆಚ್ಚಾಗಿ ಕರೆಯುವುದು ದೇವರಿಗೆ ಸಮಂಜಸವಲ್ಲ ಹೀಗೆ ಅಂಗೀಕರಿಸುವುದು ಒಳ್ಳೆಯದಲ್ಲ ಮತ್ತು ಅದನ್ನು ನೆರವೇರಿಸಲು ಸಹ ಸಾಧ್ಯವಾಗದು ಸರ್ವಶಕ್ತನು ಸರ್ವಶಕ್ತನು ಒಂದೇ ಒಂದು ಆಹ್ವಾನವನ್ನು ಹೆಚ್ಚಿಸುವುದರ ಮೂಲಕ ತನ್ನ ಸೃಷ್ಟಿಯೊಳ ಸೃಷ್ಟಿಗಳೊಡನೆ ಲಘುವಾಗಿ ವರ್ತಿಸುವುದಲ್ಲವೆಂದು ಏಕರೂಪತೆಯು ಹಕ್ಕಿನಿಂದ ಹೇಳುತ್ತದೆ ಈ ಮಿತಿಯುಳ್ಳ ಆಯ್ದ ಸಂಖ್ಯೆಯ ರಾಜವಂಶ ಯಾಚಕ ವರ್ಗದ ಪ್ರತಿಯೊಬ್ಬರಿಗೂ ಒಂದೊಂದು ಕಿರೀಟವನ್ನು ನೀಡಲಾಗುವುದೆಂಬ ಆಲೋಚನೆಯನ್ನು ದೇವರ ವಾಕ್ಯಗಳು ತೋರಿಸುತ್ತವೆ ಪ್ರತಿಯೊಬ್ಬರು ದೇವರ ಕರೆಗೆ ಒಗ್ಗೊಟ್ಟ ಯಾರನಾದರೂ ಕರೆದಾಗ ಅವನು ತನ್ನನ್ನು ಕರ್ತನಿಗೆ ಅರ್ಪಿಸಿಕೊಂಡು ಆ ಕರೆಯನ್ನು ಅಂಗೀಕರಿಸಿದ ಅವನಿಗೆ ಕಿರೀಟವು ನ ನಿಗದಿಪಡಿಸಿಲ್ಲವೆಂದು ತಿಳಿಯಲು ಅವಶ್ಯಕತೆ ಇರುತ್ತದೆ ಎಂಬುದಾಗಿ ಹೇಳುವುದು ಸರಿಯಲ್ಲ ಆದರೆ ಕರೆಯಲ್ಪಟ್ಟ ಯಾವ ಯಾವನಾದರೂ ಅವಿಧೇತನಾಗಿರುವುದು ರುಜುವಾತಾಗಿ ಅವನಿಗೆ ನಿಗದಿಪಡಿಸಿದ ಕಿರೀಟವನ್ನು ಕಳಕೊಳ್ಳವರೆಗೂ ಅವನು ಕಾದಿರಬೇಕಾಗಿರುವುದು ನಮ್ಮ ಕರ್ತನು ಬೇಗನೆ ಬರುತ್ತೇನೆ ನಿಮಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಎಂದು ಎಚ್ಚರಿಕೆಯ ಪ್ರಬೋಧನೆ ನೀಡುವವನಾಗಿದ್ದಾನೆ ಮಿತಿಯುಳ್ಳ ಸಂಖ್ಯೆಯು ಕಿರೀಟಗಳಿರುವುದು ಮಾತ್ರವಲ್ಲ ಆದರೆ ಅಂತಿಮವಾಗಿ ಈ ಯುಗದ ಅಂತ್ಯದಲ್ಲಿ ಒಡಂಬಡಿಕೆಗೆ ಪ್ರಾಮಾಣಿಕರಾಗಿ ಜೀವಿಸದೆ ಹೋದವರನ್ನು ತಿರಸ್ಕರಿಸಲಾಗುವುದು ಮತ್ತು ಇತರರು ಆ ಸಮಯದಲ್ಲಿ ಕಿರೀಟಕ್ಕಾಗಿ ಕಾಯುತ್ತಿರುವವರು ಎಂಬ ಅಭಿಪ್ರಾಯವನ್ನು ಇದು ನೀಡುತ್ತದೆ ಏನು ಹೇಳ್ತಾರೆ ಅಂತಂದ್ರೆ ಈ ಒಂದು ರಕ್ಷಣೆಯ ದಿನ ಅಂದ್ರೆ ಈ ಒಂದು ಪರಲೋಕದ ರಕ್ಷಣೆಗೆ ಅಂದ್ರೆ ದೈವಿಕ ಸ್ವಭಾವಕ್ಕೆ ಇರೋ ಒಂದು ಕಾಲ್ ಅದರ ಒಂದು ಕರೆ ಏನಿದೆಯೋ ಆ ಕರೆ ಏನಾಗ್ತದೆ ಅಂತ್ಯ ಆಗ್ತದೆ ಅಂತ ಹೇಳ್ತಾರೆ ಯಾವಾಗ ಅಂತ್ಯ ಆಗ್ಬೋದು ಅಂತಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಅದರ ಏನ್ರೆ ಈ ಒಂದು ದೈವಿಕ ಸ್ವಭಾವಕ್ಕೆ ದೇವ್ರ ನಮ್ಗೆ ಪಟ್ಟಂತ ಒಂದು ಕರೆ ಯಾವಾಗ ಅಂತ್ಯ ಆಗ್ತದೆ ಅದು ಸಂಖ್ಯೆ ಮುಗಿದ ತಕ್ಷಣ ಅಂತ್ಯ ಆಗುತ್ತೆ

ವೆರಿ ಗುಡ್ ನಾವು ಕೇಳ್ತಾರೇ ಪ್ರೂಫ್ ಇನ್ನ ಏನಾಗಿಲ್ಲ ಕಾಲಿಂಗ್ ಇನ್ನ ಆ ಕರೆ ಬಂದ್ಬಿಟ್ಟು ಕ್ಲೋಸ್ ಆಗಿಲ್ಲ ಅದರ ನಮ್ಗೆಲ್ಲ ಈ ತರ ಕೇಳಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂತಂದ್ರೆ ಅದ ಅರ್ಥ ಮಾಡ್ಕೊಬೇಕು ಆವಾಗ ಒಂದು ಕಾಲ್ ಏನಾಗ್ತದೆ ಅದು ಮುಂಚಲ್ಪಡ್ತಾ ಇದೆ ಅಂತ ಅಲ್ವರ ಯೋಚನೆ ಮಾಡಿಂತಿನಿ ಕಳೆದ ವರ್ಷ ಇದೇ ಟೈಮ್ಗೆ ಕರೆಕ್ಟ್ ಆಗಿ ಇಡೀ ಲೋಕ ಶಟ್ ಡೌನ್ ಮಾಡಾಕ್ಬಿಟ್ರು ಅದರ ಡೌನ್ ಮಾಡಿದ್ರು ಅಲ್ದರ ಲಾಕ್ ಡೌನ್ ಮಾಡ್ಬೇಕಾದ್ರೆ ಏನ್ರಿ ಎಲ್ಲರೂ ಮನೇಲಿದ್ರು ಅಂದ್ರ ನಮ್ಮನ್ನೆಲ್ಲ ದೇವರು ಒಟ್ಟಿಗೆ ಸೇರಿಸಿರೋದು ಏನೋ ಗೊತ್ತಾ ಇನ್ನೂ ಟೈಮ್ ಇದೆ ಇನ್ನೂ ಕಾಲ್ ಇದೆ ಇನ್ನೂ ಬರ್ಬೋದು ಅನೇಕ ಜನಗಳು ಇನ್ನೂ ಔತಣ ಏನಾಗಿದೆ ವಿಶಾಲವಾಗಿದೆ ಬಂದು ಭೋಜನ ಮಾಡ್ರಿ ಯಾರೆಲ್ಲ ವಸ್ತ್ರ ಧರಿಸ್ಕೊಂಡು ಬರೋಕ್ಕೆ ಆಸಕ್ತಿ ಇದೆಯೋ ಎಲ್ಲರೂ ಬರ್ಬೋದು ಅಂತನಿದೆ ಅದು ಕಾಲ್ ಇರೋದ್ರಿಂದ ದೇವ್ರು ನಮ್ಗೆ ಏನು ಮಾಡಾರ ಒಂದು ಕಾಲಿಂಗ್ನ ಕೊಟ್ಟಿದ್ದಾರೆ ಅಲ್ಲರ ಇವಾಗ ಯೋಚನೆ ಮಾಡಿ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಹೆಂಗಿದು ಈ ಒಂದು ಕಾಲ್ನ ದೇವ್ರು ಹೆಂಗ್ ಕೊಟ್ಟಿದ್ದಾರೆ ಯಾವ ಥರ ಡಿಸಿಷನ್ ತಗೊಂತಾರೆ ದೇವರು ಯಾವ ಥರ ಒಂದು ಪ್ರೈಜ್ನ ನಿಗದಿಪಡಿಸ್ತಾರೆ ಅಂತ ನೋಡ್ಬೇಕಾದ್ರೆ ಇವಾಗ ಕಾನ್ಸನ್ಟ್ರೇಷನ್ ಮಾಡ್ಕೊಂಡು ಬಂದವರು ಎಲ್ಲಾರ್ಗು ದೇವರು ಒಂದಲ್ಲ ಒಂದು ಕಿರೀಟ ಏನು ಮಾಡ್ತಾರೆ ಖಂಡಿತವಾಗುವ ಇಟ್ಟೆ ಇಟ್ಟಿರ್ತಾರೆ ಅದರ ಇವಾಗ ಕಿರೀಟಾನೇ ಇಲ್ದಿರ ದೇವ್ರು ಯಾರ ಕರೀತಾರೀ ಹಾ ಅದ್ ಕರಿಯೋದು ಅನ್ಯಾಯ ಆಗ್ಬಿಡ್ತಾರೆ ಒಂದು ಕಂಪನಿಲಿ ವೇಕೆನ್ಸಿ ಇದೆ ಅಂತ ಬೋರ್ಡ್ ಹಾಕಿದ್ರೆ ಏನ್ ಮೀನಿಂಗು ಖಾಲಿ ಏನಾಗಿರಬೇಕು ಇರಬೇಕು ಅದರ ಖಾಲಿನೇ ಇಲ್ಲ ಅಂತಂದ್ರೆ ವೇಕೆನ್ಸಿ ಅಂತ ಬೋರ್ಡ್ ಹಾಕಿ ಹೊಸೊಬ್ಬರನ್ನ ಕರೆಯೋದ ಕೆಲ್ಸಕ್ಕೆ ಅನ್ಯಾಯ ಆಗ್ಬಿಡ್ತದೆ ಆದ್ರೆ ನಮ್ಮ ಸತ್ಯವೇದ್ ನೋಡ್ಬೇಕ್ರೆ ನಮ್ಮ ದೇವರು ಎಂತ ದೇವರು ಅಂತ ಹೇಳ್ತಾರೆ ಏನ್ರಿ ಹಾ ನ್ಯಾಯವಂತವಾದಂತ ದೇವರು ಅಂತ ಬಯವ್ಲಿ ಓದ್ತರಿ ಅದರ ಆ ಸ್ತ್ರೀಯ ಒಂದು ಪ್ರಾರ್ಥನೆ ಕೇಳಿದಿರಾ ಆ ವಿದ್ವೇಸ್ತ್ರೀ ಪ್ರಾರ್ಥನೆ ಮಾಡ್ತಾರೆ ನೋಡಿ ಅಂತೀನಿ ರಿಕ್ವೆಸ್ಟ್ ಕೇಳ್ಕೊಂಡ್ರೆ ಜಜ್ ಹತ್ರ ಸ್ವಾಮಿ ನನ್ ಕೇಸ್ ನೇಮ್ ಮಾಡಿ ನೀವ್ ಆದಷ್ಟು ಬೇಗ ನೀವು ಹಾ ಕ್ಲೋಸ್ ಮಾಡಿ ಮುಕ್ತಾಯ ಮಾಡಿಸ್ಕೊಡಿ ನಂಗೆ ಒಳ್ಳೆ ಕೊಡಿ ಅಂತ ಕೇಳ್ಬೇಕ್ರೆ ಅವನ್ ಎಂತ ನ್ಯಾಯಾಧಿಪತಿ ಅಂತ ಓದ್ತೀರಿ ಅನ್ಯಾಯದ ನ್ಯಾಯಾಧಿಪತಿ ಅದರ ಅವನು ಮನುಷ್ಯನ್ಗೂ ಕೇರ್ ಮಾಡ್ತಾ ಇಲ್ವಂತೆ ದೇವ್ರಿಗೂ ಕೇರ್ ಮಾಡ್ತಾ ಇಲ್ವಂತೆ ಅದರಿಂದ ಅವನ್ ಏನಕ್ಕೆ ಈ ಕೇಸ್ನ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಸ್ತ್ರೀ ಬಿಡಿಸ್ತಾರದಿಂದ ಅದರ ಅನ್ಯಾಯದ ಒಂದು ಏನ್ರಿ ನ್ಯಾಯಾಧಿಪತಿ ಏಳರಂತ ಮಾತ್ರ ನೀವೇನ್ ಮಾಡಿ ಗಮನಿಸಿ ಅಂತ ಎಸ್ಕ ನಮ್ಗೆ ಹೇಳ್ಕೊಡ್ತಾರೆ ಲೋಕ ಎಂಟನೇ ಬರ್ತಾರೆ ಅದರ ಅವಾಗ ಏನ್ ಮೀನಿಂಗು ಅನ್ಯಾಯದ ನ್ಯಾಯಾಧಿಪತಿನೇ ಅವರು ಪ್ರಾರ್ಥನೆ ಇಷ್ಟು ಫಾಸ್ಟ್ ಆಗಿ ಪರಲೋಕದಲ್ಲಿ ಎಂತ ದೇವ್ರ ಅಂತ ಅವ್ರು ನೀತಿ ಸ್ವರೂಪನಾಗಿರಂತ ದೇವರು ಅದರ ಇಸ್ರೇಲ್ ಜನಿಗೆ ತಕಡಿ ಇಕ್ಬೇಕಾರೆ ಏನಂತ ಹೇಳ್ತಾರೆ ತಕ್ಕಡಿಯಲ್ಲಿ ನೀವೇನ್ ಮಾಡಕ್ ಹೋಗ್ಬಾರ್ದು ಅನ್ಯಾಯ ಮಾಡಬಾರದು ಎಸ್ ಮಾಡಬಾರದು ಅದರ ಏನ್ ಮಾಡ್ಬಾರ್ದು ಏನ್ ಮಾಡ್ತಾರೆ ಕೆಲವು ಜನ ತಕಡಿ ಕಡೆ ಮ್ಯಾನೇಟ್ ಹಾಕಿ ಇಲ್ಲ ಮೇಗಡೆ ಒಂದು ಚೇನೆ ಕಟ್ಟ ಬಿಡಿತಾರೆ ಸರ್ ಇಲ್ಲ ಸರ್ ಕರೆಕ್ಟ್ ಆಗಿದಿ ಸರ್ ನೋಡಿ ಸರ್ ಅಂತನ್ಬಿಟ್ಟು ಆದರೆ ಈ ತರ ಅನ್ಯಾಯ ಮೋಸ ಅಲ್ಲ ಹೆಮ್ಮಣಕ್ಕೆ ಹೋಗಬರ್ದು ಮಾಡಕ ಹೋಗಬರ್ದು ಅಲ್ರಾ ಕೂಲಿ ಯಾವಾಗ ಕೊಡಬೇಕು ಸಂಬಳ ಯಾವಾಗ ಕೊಡಬೇಕು ಮರುದಿನದ ಬೆಳಿಕೆನೇ ಕೊಡಬೇಕು ಮರುದಿನ ಸಂಕಾಲ ಅದೇ ದಿನ ಸಂಕಾಲ ಕೊಡಬೇಕು ಎಸ್ ಆದರೆ ಏನ್ರೀ ನೋಡಿ ಇದ್ರೆ ಹೆಂಗಿರ್ತೆ ನಮಲ್ಲ ಹಾ ಬೆಳಗೆ ಕೆಲಸ ಮಾಡಿದ್ರೆ ಸಾಯಂಕಾಲ ದುಡ್ಡು ಬಂದ್ರೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಏನ್ ಮಾಡಲ್ಲ ಯಾರು ಅಲ್ಲ ವೆರಿ ಗುಡ್ ಆದ್ರೆ ದೇವ್ರ ನೋಡ್ರಿ ಹ ಅಲ್ವರ ಎಷ್ಟೋ ಜನ ಬರೋದಿಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅದೇ ಎನಿವೆ ವಂಡರ್ಫುಲ್ ಕಾನ್ಸೆಪ್ಟ್ ನೋಡಿ ಅಂತ ದೇವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾರಂದ್ರೆ ಕೂಲಿ ಅವರ ಕೂಲಿನ ಹಿಡಿಬೇಡ ಅನ್ಯಾಯ ಮಾಡಬೇಡಿ ಕೊಟ್ಬಿಡಿ ಅವ್ರಿಗೆ ಫಸ್ಟ್ ಅಂತ ಹೇಳ್ತಾರೆ ಕೊಡ್ಬೇಕಾದ್ರೆ ಫಸ್ಟ್ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಮುಗಿಸ್ಬಿಡಿ ಅಂತಾರೆ ಇಂತ ದೇವರು ಅವ್ರೊಬ್ರಿಗೆ ಕಾಲ್ ಕೊಡ್ತಾರೆ ಕಂದ ಪರಲೋಕದ ರಕ್ಷಣೆ ಇನ್ನೂ ಓಪನ್ ಇದೆ ದೈವಿಕ ಇನ್ನ ಅವಕಾಶ ಇದೆ ನೀನ್ ಬರ್ತೀಯಾ ನಿಂಗೆ ಒಳು ಒಳಗಡೆ ಬರೋಕೆ ಆಸಕ್ತಿ ಇದೆಯಾ ಕ್ರಿಸ್ತನಲ್ಲಿ ಬಾಳಿದ್ ನಿಂಗೆ ಆಸಕ್ತಿ ಇದ್ಯಾ ಕ್ರಿಸ್ತನ ಮರಣದಲ್ಲಿ ನಿಂಗೆ ಪಾಲ್ಗೊಳ್ಳಕ್ಕೆ ಆಸಕ್ತಿ ಇದೆಯಾ ಅಂತ ಹೇಳ್ಬೇಕಾರೆ ಒಬ್ರು ಕಾಲ್ ಕೊಡ್ತಾರೆ ಅಂತಂದ್ರೆ ಏನಾಗಿರ್ಬೇಕಿಂದ ಚಾನ್ಸ್ ಚೆನ್ನಾಗಿರ್ಬೇಕಲ್ಲೇ ಇದೆ ಅಂತಾನೆ ಅರ್ಥ ಇಲ್ದರೆ ಇದ್ರೆ ದೇವ್ ಕರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಾರ ಕರೆದ್ಬಿಟ್ಟು ಕದ ಇಲ್ಲೇ ಕೂತ್ಕೋ ಅಲ್ಲಿ ಸ್ವಲ್ಪ ಕಿರೀಟಗಳೆಲ್ಲ ಏನಾಗಿಲ್ಲ ಇನ್ನೂ ಖಾಲಿ ಇಲ್ಲ ನೀವು ಯಾರೋ ಯಾರೊಬ್ರು ಖಾಲಿ ಮಾಡ್ತಾರೆ ಖಾಲಿ ಐತಾರೆ ಟಕ್ಕಂತ ಕ್ರೀಟ ಏನು ಮಾಡ್ತೀನಿ ಹಿಂಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅದ್ ನ್ಯಾಯನಾ ವ್ಯವಸ್ಥೆ ಮಾಡ್ರಿ ಅದರ ಅದು ಹೆಂಗಿರ್ತದೆ ಅದು ಸರಿಯಲ್ಲ ಅದನ್ನೇ ಹೇಳೋದು ಒಂದು ಕಾಲ್ ಇದೆ ಅಂತಂದರೆ ಅದಕ್ಕೆ ಒಂದು ಪ್ರೈಸ್ ಏನಾಗಿದೆ ಇದ್ದೆ ಇದೆ ಅದರ ಸರಿ ಇವಾಗ ಅದಕ್ಕೆ ನಮಗೆ ಏನು ಹೇಳೋದು ಏನು ಹೇಳ್ತಾರೆ ಅಂತಂದರೆ ಏನ್ರಿ ಪ್ರೈಝ್ ಅಂತೂ ಇದೆ ಈ ಪ್ರೈಝ್ ಹೆಂಗ್ ಸಿಗ್ತದೆ ನಮಗೆ ಯಾರಿಂದ ಸಿಗ್ತದೆ ದೇವ್ರೇ ನಮ್ಗೆ ಏನು ಮಾಡೋದು ಕೊಡೋದು ಆದರೆ ಇನ್ನೊಬ್ಬರು ಬಿದ್ದೋದಾವಾಗ ಆ ಪ್ರೈಸು ಏನ್ರಿ ಮತ್ತೊಬ್ಬರಿಗೆ ಹೋಗ ಸಾಧ್ಯತೆ ತುಂಬಾ ಅಲ್ವರ ಅದಕ್ಕೆ ನಾವು ನಾವು ಓಟನ ಹಿಂಗ್ ಬೇಕು ಹಿಂಗಿರೋ ಓಡ್ಬೇಕ ಓಟನ ವೆರಿ ಗುಡ್ ಅಲ್ವರ ಪ್ರೈಸ್ ಎಲ್ಲ ಗೆಲ್ಬೇಲಿ ಓಡ್ಬೇಕಾ ಹಿಂಗೆಲ್ಲೋ ರೀತಿ ಮಾಡ್ಬೇಕು ಅಲ್ವರ ಬಿದ್ದೆ ಬೀಳ್ತೀರಿ ಏನ್ ಇಲ್ಲ ಬಿಡೋದ್ ಇಂಪಾರ್ಟೆಂಟ್ ಅಲ್ಲ ಬಿದ್ ಮನೆ ಎದ್ದೊಳ್ತಿರಿ ಗೊತ್ತಾ ಅದ್ ಇಂಪಾರ್ಟೆಂಟ್ ಅಲ್ಲರ ದೇವ್ರ ಭಕ್ತರುಗಳು ಹಳೆ ಓಡಂಬಲ್ಲಿ ನೋಡ್ರಿ ನಿಂತೀನಿ ಎಲ್ಲ ಬಿದ್ದವ್ರೆ ಬೀಳೋದೇನೋ ದೇವ್ರ ಲೆಕ್ಕಕ್ಕೆ ತೊಗೊಂಡಿಲ್ಲ ರೀ ಬಿದ್ದ ಮೇಲೆ ಯಾವ ಒಂದು ಮೈಂಡಲ್ಲಿ ನೀವು ಎದ್ದಿದ್ದೀರಾ ತಿರ್ಗಾ ದೇವ್ರ ಕಡೆಗೆ ಅಂದ್ಬಿಟ್ಟು ಅದೇ ಏನು ರೀ ದೇವ್ರು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ನೋಡಿ ಬೈಬಲ್ ಎಷ್ಟೆಷ್ಟೆಲ್ಲ ಜನಗಳಿದ್ದಾರೆ ಎಂತೆಂಥ ರೀತಿಯಲ್ಲಿ ಗೌರವಾಗಿರೋದು ತಪ್ಪುಗಳು ಮಾಡಿದ್ದಾರೆ ಅದೇ ದೇವ್ರ ಏನು ಮಾಡೋದ ಸೂಪರಾಗಿ ಕೃಪೆ ಕೊಟ್ಟವ್ರೆ ಏನಕ್ಕೆ ಕೃಪೆ ಕೊಟ್ಟರೆ ಅಂತಂದರೆ ಅವ್ರು ತಿರ್ಗಾ ದೇವ್ರನ್ನೇನು ಮಾಡೋರೆ ಅವರು ಹಾತ್ಕೊಂಡವ್ರೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಳು ಮಾಡ್ಬೇಕಂತ ಕೆಲಸನೇ ಇದು ಅಲ್ವರಾ ಇಜಿಕೆ ರಾಜ ಹಿಜಿಕೆ ರಾಜ ಏನ್ ಮಾಡ್ತಾನೆ ಒಂದ್ ತಪ್ಪು ಮಾಡ್ತಾನೆ ಗೊತ್ತಾ ಈಜುಕೆ ರಾಜನ್ ಕತೆಗೆ ಓದಿದೀರಾ ವೆರಿ ಗುಡ್ ಬೈಬಲ್ ಇದೆಯಲ್ಲ ಇದೆಯಲ್ಲಾ ಹಾ ಇಜುಕೆ ರಾಜ ಏನ್ ಕೆಲೆ ಬರ್ತಾನೆ ಅವ್ನಿಗೆ ಕುಷ್ಟ ಹಾ ಅದಾ ಮರಣಕರವಾದಂತಹ ಒಂದ್ ರೋಗ ಕುಷ್ಟ ಅಂತ ಕೊಟ್ಟಿಲ್ಲ ಅದರಾ ಅದಕ್ಕೆ ದೇವರು ಏನ್ ಹೇಳ್ತಾರೆ ಏಷ್ಯಾಪರ್ವಾದ ಹಿಂಗೆ ಬರ ಕೇಳ್ತಾರೆ ಏಶಾಯ ಪ್ರವಾದಿ ಬಂದ್ಬಿಟ್ಟು ನೀನು ಇಷ್ಟಲ್ಲೇ ನೀನು ಸತತಿಯ ನೀನ್ ಮನೆಯಲ್ಲೇ ವ್ಯವಸ್ಥೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊಟ್ಟಾಗಿತಾರ ಇವರು ಅದರ ಒಟ್ಟೋಗಿತ್ತಾರೆ ಹೇಳ್ರಿ ಆ ಒಂದು ರಾಜನ ಕೋಣೆ ಬಿಟ್ಟಿ ಏಷಾಯ ಪ್ರವಾದಿ ಮುಂದಕ್ಕೆ ಹಿಂಗೆ ಹೋಗ್ತಾರಷ್ಟೇ ನೋಡ್ರಿ ಇಂತೀನಿ ಒಂದ್ ಸ್ವಲ್ಪ ದೂರ ಇನ್ನೊಂದು ಕೋಣೆಗೆ ಹೋಗೋದಕ್ಕೆ ಇಮ್ಮೆಟ್ಟ ದೇವರು ಆಕೆ ಬರ್ತಾರೆ ಯಾರಿಗೆ ಏಷಾಯನ್ಗೆ ಹೋಗಿ ಎಜಿಕಿನ್ಗೆ ಏನ್ ಮಾಡಿ ನೀನು ಹೇಳೋ ಹೇಳ್ತಾರೆ ಅದರ ತಿರ್ಗಾ ಎಷ್ಟು ವರ್ಷ ಸೇರ್ಸ್ಕೊಡ್ತಾರ ಅವನಿಗೆ ಹದಿನೈದು ವರ್ಷ ಯಾಕೆ ನಾನು ಮಾಡಿದ ತಪ್ಪುನಾ ತಿದ್ಕೊಂಡು ದೇವ್ರ ಹೆಂಗತ ಮಾಡ್ತಾನೆ ಶಾಮ ಕೇಳ್ತಾನೆ ದೇವ್ರೆ ನಾನು ಕ್ಷಮಿಸ್ಬಿಡು ಅಲ್ವರ ನಾನು ಮಾಡಿದ ತಪ್ಪು ಅದರ ನೀನ್ ಮಾಡ್ಬಾರ್ದಾಗಿರೋ ಕೆಲ್ಸನ ಮಾಡ್ಬಿಟ್ಟೆ ನಾನು ಚಮಸ್ಬಿಡು ಅಂತ ಕೇಳ್ದವಾಗ ದೇವ್ರೇನ್ ಮಾಡ್ತಾರೆ ಕೃಪೆನ ಕೊಡ್ತಾರ ನೋಡ್ರಿ ಇಂತೀನಿ ಅದೇ ಗ್ರೇಟ್ ರೀ ನಮ್ ದೇವ್ರ ಏನ್ ದೇವ್ರು ಅಂದ್ರೆ ಏನೇ ಮಾಡ್ಲಿ ಶುದ್ಧವಾದ ಮನ್ಸಿಂದ ದೇವರೇ ಅದರ ನಾನ್ ಮಾಡಿದ ತಪ್ಪು ಅಂತ ಸಿನ್ಸಿಯರ್ ಆಗಿ ಕೇಳ್ಬಿಟ್ರೆ ನಮ್ಮ ದೇವ್ರು ಏನೂ ಕೇಳಲ್ಲ ಅಕೌಂಟ್ ಏನಕ್ಕೆ ಮಾಡಿದೆ ಎಲ್ಲ ಲೆಕ್ಕ ತಂಬ ಅದರ ಏನಾಯ್ತು ಏನು ಸಮಾಚಾರ ಅಲ್ಲ ಅಂತ ಏನು ಮಾಡೋಕ್ಕೋಗಲ್ಲ ದೇವ್ರು ಡೈರೆಕ್ಟಾಗಿ ಕೊಡೋದೆ ಅಂದರೆ ಫಾರ್ ಗಿ ಆಫ್ ಸಿನ್ಸ್ ಅದರ ಇನ್ನೊಂದ್ಸತಿ ಮಾಡ್ಬಿಡ ಅಷ್ಟೇ ಹೇಳಿದ್ದು ಅಲ್ವರಾ ಆದ್ರೆ ಕೇಳೋಂಥ ಆಟಿಟ್ಯೂಡ್ ಇದೆ ಗೊತ್ತಾ ಏನಕ್ಕೆ ಕೇಳ್ತೀರಿ ಅಲ್ವರ ನಮ್ಮ ಸ್ವಾರ್ಥಕ್ಕ ಕೇಳ್ತೀರಾ ಅಥವಾ ನಮ್ಮ ಒಂದು ಏನ್ ಪ್ರಯೋಜನಕ್ಕಾಗಿ ಅಡ್ವಾಂಟೇಜ್ಗ ಕೇಳ್ತೀರಾ ಅದನ್ನ ಏನ್ ಮಾಡ್ತಾರೆ ದೇವ್ರು ನಮ್ಮ ಹತ್ರ ಇದ್ರ್ ನೋಡ್ತಾರೆ ಅದರ ಇವಾಗ ನೋಡಿ ನಾವು ಯಾರೋ ಒಬ್ರು ವಿರುದ್ಧ ಬಗ್ಗೆ ತಪ್ಪು ಮಾಡ್ತೀರಿ ಗೊತ್ತಾ ಆ ನಾವು ತಪ್ಪು ಆ ಏನ್ ಮಾಡ್ತೀರಿ ಹಾ ಶಾಪ ಶಾಪನೆ ಕೇಳ್ತೀರಿ ಸೋದರ ಸೋದರಿ ತರ ಏನ್ ಮಾಡ್ತೀರಿ ಶೋಪ್ನ ಕೇಳ್ತೀರಿ ಅಲ್ವ ಸರಿ ಏನಕ್ಕೆ ಕೇಳ್ತೀರಿ ತಪ್ಪು ಮಾಡಿದೀವಿ ಅಂತಾನೆ

ಗಡ್ ವೆರಿ ಗುಡ್ ಸುಪ್ರಿಮೋದರ್ ಇಲ್ಲಿ ಬ್ರದರ್ ದೇವರ ಭಯ ವೆರಿ ಗುಡ್ ಎಕ್ಸಲೆಂಟ್ ಓಕೆ ಲಿಲಿ ಸಿಸ್ಟರ್ ಹೇಳಿ ಮತ್ತೆ ಮಾಡಲ್ಲ ಅಂತ ವೆರಿ ಗುಡ್ ಓಕೆ ವೆರಿ ಗುಡ್ ಓಕೆ ವಂಡರ್ಫುಲ್ ವಿಜಯ ಸಿಸ್ಟರ್ ಮಾಡಬೇಕು ಸರ್ ಬ್ರದರ್ ವೆರಿ ಗುಡ್ ಅಲ್ರ ನೋಡ್ರಿ ನಿಮ್ಗೆ ಬೈಬಲ್ ನಲ್ಲಿ ಒಂದು ವಾಕ್ಯ ಹೇಳ್ತಾರೆ ಕ್ರಿಸ್ತನ್ ಯೇಸು ಕೃಷಿ ಹೇಳ್ತಾರೆ ನೀವು ಸೋದರ ಬರೋನೋ ತಪ್ಪು ಮಾಡ್ದವಾಗ ನೀವೇನ್ ಮಾಡಿ ಫಸ್ಟ್ ಹೋಗ್ಬಿಟ್ಟು ನೀವು ಕಾಣಿಕೆ ಸಲ್ಲಿಸೋದಕ್ಕಿಂತ ಮುಂಚೆ ನೀವೇನ್ ಮಾಡಿ ಹೋಗ್ಬಿಟ್ಟ ಸೋದರ ಅಂತ ಫಸ್ಟ್ ನೀವ್ ಹೋಗ್ಬಿಟ್ಟಿ ಮಾಡ್ತಾರೆ ಏನಕ್ಕೆ ಅಂದ್ರೆ ಏನ್ ಇಂಟೆನ್ಶನ್ ಅಂತಂದ್ರೆ ನೋಡ್ರಿ ನಾವು ದೇವರ ಮುಂದೆ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು ನಾವು ಕ್ಲಿಯರ್ ಆಗಿ ಇರ್ಬೇಕು ಅದರ ಅದ್ಗೆ ಹೇಳೋದು ನೀವು ವಂಡರ್ಫುಲ್ ಪಾಯಿಂಟ್ ಹೇಳಿದ್ರೆ ಏನ್ ಗಿಲ್ಟಿ ಕಾನ್ಶಿಯನ್ಸ್ ಅದರ ನಮ್ಮ ಮನಸ್ಸಾಕ್ಷಿ ಏನ್ ರೀ ತಪ್ಪು ಅಂತ ತಿಳಿಸ್ಕೊಟ್ಟಿದ್ಮೇಲೆ ಅದನ್ನ ತಿದ್ಕೊಳೋ ಅಂಥದ್ದು ಫಸ್ಟ್ ನಾವೇನು ಮಾಡಬೇಕು ಮಾಡಬೇಕು ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳಿ ಕೂಡ ನಾವು ತಿದ್ಕೊಂಡಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ದೇವ್ರ ಕೃಪೆ ನಾವೇನು ಮಾಡ್ದಂಗೆ ವ್ಯರ್ಥ ಮಾಡ್ದಂಗೆ ಅಲ್ವರ ನಾವು ಇನ್ನೊಂದು ಫಾರ್ ಡಿಸೈನ್ ಡಿಸೈರ್ ಏನಕ್ಕೆ ಅಂದ್ರೆ ಆದಷ್ಟು ನಾವು ಮನುಷ್ಯನ ಮೆಚ್ಚತಿರೋ ಇಲ್ಲ ದೇವ್ರನ್ನ ಮೆಚ್ಚಕ್ಕೆ ಮಾಡಬೇಕು ಏನು ರೀ ಹೇಳೋ ಪ್ರಯತ್ನ ಮಾಡೋದಕ್ಕೋಸ್ಕರ ಅದರ ಆಮೇಲೆ ಏನು ಅಂದ್ರೆ ನಮ್ಮ ಸಹೋದರ ಒಂದು ಗೆಲ್ಲೋದಿಕ್ಕೆ ಅದರ ನಮ್ಮ ಸಹೋದರನ ಗೆಲ್ಲೋದಕ್ಕೋಸ್ಕರ ಹೊಸ ನಾವೇನ್ ಮಾಡೋಕೆ ಈ ಸ್ಟೆಪ್ಗಳನ್ನ ತೊಳೋದಾ ಒಬ್ಬರನ್ನ ಸತ್ತಿ ಕರ್ಕೊಂಬರೋದು ಎಷ್ಟು ಕಷ್ಟ ಕಳ್ಕೊಳೋದು ಎಷ್ಟೊತ್ತು ಒಂದು ಸುಮ್ಮನೆ ಇಲ್ಲ ಒಂದು ಮಾಡ್ತೇನೆ ಟಕ್ ಅಂತ ಹೇಳಿದ್ರೆ ಎಲ್ಲರೂ ಓಟೋಗ್ಬಿಡ್ತಾರೆ ಅದರ ಆದರೆ ಆ ಸಹೋದರನ ಸತ್ಯಲ್ಲಿ ಉಳ್ಸ್ಕೊಳೋದು ಏನ್ರಿ ತುಂಬ ತುಂಬಾ ಇಂಪಾರ್ಟೆಂಟ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ನಮ್ಮ ಆಟಿಟ್ಯೂಡ್ ಇದ್ದಲ್ಲೆಲ್ಲ ಏನು ಮಾಡ್ತಾ ದೇವ್ರು ನೋಡ್ತಾ ಇದರ ಕೆಲವು ಜನ ಕೆಲವೊಂದು ಸತ್ ಸತಿ ಫರ್ಗಿನೆನ್ಸ್ ಕೇಳ್ತಾರೆ ಫರ್ಗ್ನನ್ಸ್ ಕೇಳೋಂಥ ಯಾವ ಥರ ಇರ್ತಾರೆ ಅಂತಂದ್ರೆ ಅಯ್ಯೋ ನಾನು ಇದು ಕೇಳಲಿಲ್ಲ ಅಂತಂದ್ರೆ ಏನೋ ಆಗ್ಬಿಡ್ತದೆ ಕತೆಗಳು ಅಂತಂದ್ಬಿಟ್ಟು ಆ ಭಯದಿಂದ ಏನ್ ಮಾಡೋದು ಏನ್ರಿ ಕೇಳೋದು ಆ ಆತರ ಒಂದು ಭಯದಿಂದ ಆಗ್ಲಿ ಅಥವಾ ಏನ್ರೀ ನಾನು ಅದನ್ನ ಕಳ್ಕೊಂಬಿಡ್ತೀನಿ ಇದನ್ನ ಕಳ್ಕೊಂಬಿಡ್ತಿ ನನಗೆ ಇವ್ರು ಇಲ್ಲ ಅಂದ್ರೆ ಇದ್ ಮಾಡಲ್ಲ ನಂಗೆ ಅದು ಏನೋ ಫೆಸಿಲಿಟೀಸ್ ಕೊಡೋದಿಲ್ಲ ಅಂದ್ಬಿಟ್ಟು ಈ ಒಂದು ಇಂಟೆನ್ಷನ್ ಇನ್ನ ಕೇಳ್ತಿರ್ ಗೊತ್ತಾ ಅದು ಕೇಳೋಂಥದ್ದು ಏನ್ರಿ ಅದು ಸರಿಯಾಗಿ ಬರೋದಿಲ್ಲ ಅದರ ಅದಕ್ಕೆ ಇದೇನು ಕೇಳಿದೆ ಅಂತಂದ್ರೆ ನಮ್ಮ ದೇವರು ನೀತಿ ಸ್ವರೂಪನಾಗಿರ ದೇವರು ಒಬ್ಬರಿಗೆ ಅವ್ರ ಪ್ರೈಝು ಏನ್ರೀ ಒಂದು ಡಿವೈನ್ ನೇಚರ್ ಇದೆ ಅಂತ ಹೇಳ್ಬೇಕಾರೆ ಅದಕ್ಕೆ ಒಂದು ಕ್ರೀಟ್ ಏನ್ ಮಾಡ್ಬೇಕು ಒಂದು ಸೀಟು ವೇಕೆಂಟ್ ಆಗಿ ಇಟ್ಟೆ ಇಟ್ಟಿರ್ಬೇಕು ವೇಕೆಂಟ್ ಆಗಿ ಇಳಿದ್ರ ದೇವ್ರ ಒಬ್ಬನ ಕರ್ತ ಅಂದ್ರೆ ಅದೇನಾಗ್ಬಿಡ್ತಾರೆ ಅನ್ಯಾಯ ಆಗ್ಬಿಡ್ತಾರೆ ಅದರ ಸರಿ ಇವಾಗ ಇನ್ನ ನೆಕ್ಸ್ಟ್ ಅಲ್ಲಿ ಇನ್ನ ಡೀಟೇಲ್ ಆಗಿ ಹೇಳ್ತಾರೆ ಇನ್ನ ಹೆಂಗೆ ಕೊಡ್ತಾರೆ ಪ್ರೈಸ್ ಅಂತ ನಾವೇನು ಮಾಡೋಣ ನೋಡೋಣ ಓಕೆ ನೆಕ್ಸ್ಟ್ ನಮ್ಮ ಪ್ರಕಾಶ್ ಪದ ಓದ್ತೀರಾ ನಮಗೆ ತಿಳಿದಿರುವಂತೆ ನಮ್ಮ ವಿಮೋಚ ವಿಮೋಚಕನೊಂದಿಗೆ ಜೊತೆ ವಾರಸದಾರರು ನೂತನ ಸೃಷ್ಟಿಯ ಸದಸ್ಯರು ಆಗುವ ಕರೆಯು ಸಾವಿರದ ಎಂಟುನೂರ ಎಂಬತ್ತೊಂದರ ಸ್ಥಗಿತಗೊಂಡಿದೆ ಆದರೆ ನಾವು ಗ್ರಹಿಸುವುದೇನೆಂದ್ರೆ ವಿವಿಧ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಬಹಳಷ್ಟು ಜನರು ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರು ಆ ಸಮಯದಲ್ಲಿ ಸಂಪೂರ್ಣ ಪ್ರತಿಷ್ಠೆ ಮಾಡಿದವರಾಗಿದ್ದರೂ ಅವರ ಸ್ವಯಂ ತ್ಯಾಗದ ಒಡಂಬಡಿಕೆಯನ್ನು ನೆರವೇರಿಸುವಲ್ಲಿ ಅಪ್ರಾಮಾಣಿಕರಾಗಿದ್ದರು ಇವರಲ್ಲಿ ಒಬ್ಬರ ನಂತರ ಒಬ್ಬರು ಅವರ ಪರೀಕ್ಷೆ ಸಂಪೂರ್ಣ ಮಟ್ಟ ತಲುಪಿದ ಮೇಲೆ ಅಪ್ರಮಾಣಿಕರಾಗಿ ಕಂಡು ಬಂದಲ್ಲಿ ಕರೆಯಲ್ಪಟ್ಟವರ ಸಮೂಹದಿಂದ ತಿರಸ್ಕೃತರಾದರು ಆ ಅದೇ ಸಮಯದಲ್ಲಿ ಅಭಿಷೇಕ ಹೊಂದಿದ ಇತರರು ಕರೆ ವ್ಯಾಪ್ತಿಯಲ್ಲಿ ಇಲ್ಲವಾದರೂ ಕ್ರಿಸ್ತನೊಡನೆ ಸಂಗತ್ಯ ಮತ್ತು ಜೊತೆ ವಾರಸುದಾರರಾಗುವಂತೆ ಸೇರಿಸಲ್ಪಟ್ಟರು ಅವರ ಸರದಿ ಬಂದಾಗ ಪರೀಕ್ಷೆಗೊಳಗಾಗಿ ಅನರ್ಹರಿಂದು ಕಂಡು ಬಂದಲ್ಲಿ ಅವರು ಸಹ ತಿರಸ್ಕೃತಗೊಂಡು ಅವರ ಸ್ಥಳದಲ್ಲಿ ಪ್ರತಿಷ್ಠೆಯ ಮನೋವೃತ್ತಿಯಲ್ಲಿ ಕಾಯುತ್ತಿರುವ ಬೇರೆಯವರು ಸೇರಿಸಲ್ಪಡುತ್ತಾರೆ ಸ್ಪಷ್ಟವಾಗಿ ಈ ರೀತಿಯ ವ್ಯವಸ್ಥೆಯಿಂದಾಗಿ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಈಚೆಗೆ ಸರ್ವಸಾಮಾನ್ಯ ಕರೆ ಅಗತ್ಯತೆಯು ಕಂಡುಬ ಬಂದಿರುವುದಿಲ್ಲ ಈಗ ಸೇರಿಸಲ್ಪಡುವವರು ಸಹ ಸಾವಿರದ ಎಂಟುನೂರ ಎಂಬತ್ತೊಂದರ ಸ್ಥಗಿತಗೊಂಡಿರುವ ಸಾಮಾನ್ಯ ಕರೆಯ ಆಹ್ವಾನವಿಲ್ಲದೆಯೇ ತಮ್ಮ ಎಲ್ಲಾ ಸೌಕರ್ಯಗಳನ್ನು ಅವಕಾಶಗಳನ್ನು ಹೊಂದಿಕೊಳ್ಳಬಹುದಾಗಿದೆ ಅವಕಾಶ ಅನುಮತಿ ನೀಡಿದಾಗ ಮನವಿ ಸಲ್ಲಿಸಿ ಅವರು ಹೊರಗೆ ಹಾಕಪಟ್ಟವರ ಸ್ಥಾನದಲ್ಲಿ ಪ್ರವೇಶ ಪ್ರವೇಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಈ ರೀತಿಯ ಹೊರ ಹಾಕುವಿಕೆ ಮತ್ತು ಒಳ ಸೇರುವಿಕೆಯು ನೂತನ ಸೃಷ್ಟಿಯ ಕಡೆಯ ಸದಸ್ಯನು ಅರ್ಹನೆಂದು ಕಂಡು ಬರುವವರೆಗೂ ಮುಂದೆ ಮುಂದೆ ಒರೆಯುವುದೆಂದು ಮತ್ತು ಎಲ್ಲಾ ಕಿರೀಟಗಳು ಶಾಶ್ವತವಾಗಿ ಹಂಚ ನಮ್ಮ ಆಶಯವಾಗಿದೆ ಅದನ್ನ ನೋಡ್ಬೇಕಾರೆ ಇಲ್ಲಿ ಇನ್ನ ಫರ್ದರ್ ಡೀಟೇಲ್ ಏನ್ ಮಾಡ್ತಾರೆ ನಮಗೆ ನಮಗೆ ಕ್ಲಿಯರ್ ಆಗಿ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ

ಓಪನ್ ಆಗಿತ್ತು ಓಪನ್ ಆಗಿತ್ತು ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದಾಗಿತ್ತು ಬಂದವರ್ಗೆಲ್ಲಾರ್ಗೇನಾಗ್ತಾಯಿತ್ತು ಸೀಟ್ಗಳು ಇರ್ತಾ ಇತ್ತು ಯಾಕೆ ಯಾಕೆ ಅಂದ್ರೆ ಆ ಚಿಕ್ಕ ಇಂಡಲ್ಲಿ ಬರ್ಬೇಕಾಗಿರಂತ ಸಫಿಶಿಯಂಟ್ ಆಗಿರೋ ನಂಬರು ಬರ್ಲೇ ಇಲ್ಲ ಇನ್ನ ಆದ್ರೆ ಏನ್ರಿ ಅದಾಗಿದ ನಂತರ ಏನಾಯ್ತು ಅಂತಂದ್ರೆ ಸಫಿಶಿಯಂಟ್ ಆಗಿರಂತ ಒಂದು ಮೆಂಬರ್ಸ್ ಏನಾಗಿದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಗೆ ಇರೋ ಮೆಂಬರ್ಸ್ ಏನಪ್ಪ ಹಾಲಲ್ಲಿ ತುಂಬಕೊಂಡ್ಬಿಟ್ಟಿದ್ರೆ ಇವಾಗ ಅವ್ರಿಗೆ ಎಲ್ಲಾರ್ಗು ಏನಾಗಿದೆ ಕಿರೀಟ ಇದೆ ಆದ್ರೂ ಏನಾಗ್ತಾ ಇದೆ ಹೊರಗಡೆ ಇನ್ನೊಂದು ದೊಡ್ಡ ಕ್ಯೂ ಏನಾಗಿದೆ ನಿಂತಿದೆ ಅವ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಇವಾಗ ವೈಟಿಂಗ್ ಮಾಡ್ತಾ ಇದಾರೆ ಇವಾಗ ಏನ್ ಮಾಡ್ಬೇಕು ಇವಾಗ ಅವ್ರಿಗೆ ಹೆಂಗ್ ಕೊಡ್ತಾರೆ ದೇವರು ಅಂತಂದ್ರೆ ಏನ್ರಿ ಇಲ್ಲಿ ರೂಮಲ್ಲಿರೋರು ಯಾರೋ ಒಬ್ರು ಏನ್ರಿ ಆ ಕಿರೀಟಕ್ಕೆ ಯೋಗ್ಯವಾಗಿ ಏನಾಗಿರಲ್ಲ ಇರಲ್ಲ ಅಂದ್ರೆ ಅವ್ರಿಗೆ ಕಾನ್ಸನ್ಟ್ರೇಷನ್ ಮಾಡ್ಕೊಂಡಿದ್ಮೇಲೆ ಕ್ರಿಸ್ತನ ಸರ್ವಾಯುಧಗಳನ್ನ ಸಂಪೂರ್ಣವಾಗಿ ಧರ್ಸ್ಕೊಳಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಾಕಷ್ಟು ಅವಕಾಶಗಳು ಏನ್ ಮಾಡ್ತಾರೆ ಕೊಡ್ತಾರೆ ಸಾಕಷ್ಟು ಕಾಲಾವಕಾಶಗಳನ್ನ ಕೂಡ ಏನ್ ಮಾಡ್ತಾರೆ ಅವ್ರಿಗೆ ಒದಸ್ಕೊಡ್ತಾರೆ ಆ ಕಾಲಾವಕಾಶ ಎಲ್ಲ ಕೊಟ್ಟಿದ್ಮೇಲೆ ದೇವ್ರೆಲ್ಲ ಕೃಪೆಗಳೆಲ್ಲ ಕೊಟ್ಟಿದ್ಮೇಲೆ ಇವ್ರು ಏನ್ ಮಾಡ್ಬೇಕು ಅಂತಂತಂದ್ರೆ ಏನ್ರಿ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೀಕೆ ಏನ್ ಮಾಡ್ಬೇಕು ಅವರು ಅವರ ಪ್ರಯತ್ನ ಮಾಡ್ಬೇಕು ಅಂದ್ರೆ ಕ್ರಿಸ್ತನ ಗುಣಗಳ ಲಕ್ಷಣಗಳೆಲ್ಲ ಧರಿಸ್ಕೊಂಡು ಏನ್ರಿ ಕ್ರಿಸ್ತನ್ ತರ ಮಾರ್ಪಾಡಾಗೋದಕ್ಕೆ ಏನ್ ಮಾಡಬೇಕು ಪ್ರಯತ್ನ ಪಡಿಸ್ಬೇಕು ಪಡಿಸ್ತಾರಂಗಿಲ್ಲ ಏನಾಗ್ತದೆ ಆ ಕಿರೀಟ ಅವ್ರದೇ ಆಗಿರ್ತದೆ ಯಾವಾಗ ಈ ಪ್ರೊಸೆಸ್ನ ಬಿಟ್ಬಿಟ್ಟು ಏನು ರೀ ಇದನ್ನ ಬಿಟ್ಬಿಟ್ಟು ನಿರಾಸೆಯಾಗಿ ದೇವ್ರು ಕೊಡೋಂಥ ಎಲ್ಲ ಶೋಧನೆಗಳಲ್ಲಿ ಹಿಂದೆ ಕೊಟ್ಟೋಗ್ತಾರೋ ಫೇಲಿಯರ್ ಆಗ್ತಾನೇ ಇರ್ತಾರೋ ಆವಾಗ ಏನು ಮಾಡ್ತಾನ್ರೆ ದೇವರು ಈ ಒಂದು ಏನ್ರಿ ಫೈನಲ್ ಟೆಸ್ಟ್ ಕೂಡ ಮಾಡ್ತಾರೆ ಆ ಫೈನಲ್ ಟೆಸ್ಟಲ್ಲಿ ಏನು ಗೊತ್ತಾಗ್ಬಿಡ್ತಾರೆ ಅಂತಂದರೆ ಇನ್ನು ಮುಂದಕ್ಕೆ ಇನ್ನು ಏನೇ ಟೆಸ್ಟ್ ಕೊಟ್ಟರು ಇವ್ರು ಏನು ಗೆಲ್ಲಲ್ಲ ಕಿರೀಟನ ಗೆಲ್ಲಲ್ಲ ಅಂತ ಯಾರು ಗೊತ್ತಾಗ್ಬಿಡ್ತದೆ ದೇವ್ರಿಗೆ ಗೊತ್ತಾಗ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ಅಂತಂದರೆ ಆ ಕಿರೀಟ ಅವರಿಂದ ತೆಗೆದ್ಬಿಟ್ಟು ನೆಕ್ಸ್ಟ್ ಯಾರು ಏನಂತಾರೆ ಆ ಕ್ರೀಟಗ್ ಯೋಗ್ಯವಾಗಿದಾರೋ ಏನು ಮಾಡ್ತಾರೆ ಅದನ್ನ ಕೊಡ್ತಾರೆ ಅಲ್ರ ಅದಕ್ಕೆ ಹೆಂಗೆ ಅಂತಂತ ಹೇಳ್ಬೇಕಾರೆ ಇವಾಗ ಇಷ್ಟೊಂದು ಜನ ಕಾನ್ಸಿಕ್ರೇಷನ್ ಮಾಡ್ಕೊತವ್ರೆ ಅಂತಂದ್ರೆ ಏನು ಮೀನಿಂಗು ಕಿರೀಟಗಳೇನಾಗ್ತಾ ಇದೆ ಅಲ್ಲಿ ಒಬ್ಬರು ತಲೆ ಮೇಲಿಂದ ಆ ಖಾಲಿ ಆಗ್ತಾ ಇದೆ ವೇಕೆಂಟ್ ಆಗ್ತಾ ಇದೆ ಅಂತ ಮೀನಿಂಗು ಅದಕ್ಕೆ ನಮ್ಗೆ ವೇಕೆಂಟ್ ಆಗಿರೋ ಒಂದು ಸೀಟ್ಗಳನ್ನ ದೇವ್ರು ನಮ್ಗೆ ಏನು ಮಾಡ್ತಾರೆ ಇವಾಗ ಒದಸ್ಕೊಡ್ತಾ ಇದಾರೆ ಅಂಗ್ರೆ ಇವತ್ತು ಇನ್ನೂ ಜನಗಳು ಬರ್ತಾನೆ ಇದಾರೆ ಸತ್ಯಕ್ಕೆ ಇನ್ನ ಜನಗಳು ಕಾನ್ಸಿಕೇಶನ್ ಮೀನಿಂಗ್ ಆಲ್ರೆಡಿ ಯಾರೆಲ್ಲ ಓಟ ಓಡಿ ಒಳಗಡೆ ಬಂದಿದ್ರು ಅವರು ದೇವ್ರಿಗೆ ಅನ್ಫೇತ್ಫುಲ್ನೆಸ್ ನೋಡ್ಸಿದ್ದಾರೆ ಅವರು ಮರಣದವರೆಗೂ ದೇವ್ರಿಗೆ ಯಾವತರ ದೈವಿಕ ಸ್ವಭಾವಕ್ಕೆ ಪಾಲಾಗೋರು ನಂಬಿಕ ಆ ಆತರ ಒಂದು ಸ್ಥಾನವನ್ನು ಏನ್ ಅವರು ಮೇಂಟೇನು ಮಾಡೋದೇ ಕಾರಣ ದೇವ್ರು ಇದನ್ನ ನೆಕ್ಸ್ಟ್ ಯಾರು ಕೊಡ್ತಾ ಇದಾರೆ ಅದೇ ಇನ್ನೊಬ್ಬರು ಕೊಡ್ತಾ ಇದಾರೆ ಅದಕ್ಕೆ ವಚನ ಓದಲ್ಲ ಏನು ವಚನ ಅದು ಓದಿ ಮೂರು ಹನ್ನೊಂದು ಹಿಡಿದುಕೊಂಡಿರು ಅಪ್ಪ ಹರಿಸಬಾರದು ನಿನ್ನ ಜಯಮಾಲೆಯನ್ನು ಯಾರು ಅಪರಿಸಿಕೊಳ್ಳದಂತೆ ಎಂಬ ನಿನ್ನ ಕಿಟ ನೀಮೋ ನೀನು ನೀನು ಹಿಡಿದುಕೊಂಡಿರು ಅಂತ ಹೇಳ್ತದ್ರ ಹಂಗಾರೆ ನಿನ್ನ ಕಿಟ ನಿಯಮಡು ಹಿಡಿದುಕೊಂಡಿರು ಅಂತ ಹೇಳ್ತಾರೆ ಯಾಕೆ ಹಿಡಿದುಕೊಂಡಿರು ಅಂತ ಹೇಳೋದು ನಾವು ಅನ್ಫೇತ್ಫುಲ್ ಆಗ್ಬಿಟ್ರೆ ಇಮ್ಮಿಟಾಗಿ ಏನಪ್ಪ ಕ್ರೀಟಾ ಇನ್ನೊಬ್ರಿಗೆ ಅದಕ್ಕೆ ಎಷ್ಟೋ ಜನ ಕಾನ್ಸಿಷನ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಎಷ್ಟೋ ವರ್ಷದಿಂದ ಇರುತ್ತೆ ಸತ್ಯಲ್ಲಿ ಆದ್ರೆ ಅವ್ರ ಜೀವಿತದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಇರೋದಿಲ್ಲ ಸ್ಟಾರ್ಟಿಂಗ್ ಆಸಕ್ತಿಲ್ಲ ಚೆನ್ನಾಗಿ ಓಡ್ತಾ ಇರ್ತಾರೆ ಹೋಗ್ತಾ 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 ಏನಾಗ್ತಾರೆ ಅಂದರೆ ಈ ಮೊದಲಿದ್ದಂತ ಝೀಲು ಮೊದಲಿದ್ದಂತ ಇಂಟ್ರೆಸ್ಟು ಏನಾಗಿರಲಿಲ್ಲ ಲಾಸ್ಟ್ವರೆಗೂ ಇರೋದಿಲ್ಲ ಅದು ಒಂದು ಸೈನ್ ಏನು ಕಂಡು ಹಿಡೀಬೇಕು ಅಂದ್ರೆ ಓ ಇವ್ರು ಕಿರೀಟನ ಏನ್ ಮಾಡ್ತಾವ್ರೆ ಕಳ್ಕೊಂತರ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಅಸಲು ನಾವು ಕಿರೀಟನ ಪಡ್ಕೊಬೇಕಂದ್ರೆ ಏನೆಲ್ಲ ನಾವು ಮಾಡ್ಬೇಕಾಗಿರ್ತಾರೆ ದೇವ್ರ ಚಿತ್ತ ಏನೇನೋ ನಮ್ ಜೀವಿತದಲ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ಮುಖ್ಯವಾಗಿ ಏನಿದೆಯೋ ಇಲ್ಲ ರೀ ಅದರ ನಾವು ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು ಅದರ ಅದ್ರಲ್ಲಿ ಏನಂದ್ರೆ ಮುಖ್ಯವಾಗಿ ಬ್ರದರ್ ಲವ್ ಅದರ ಸಹೋದರ ಒಂದು ಪ್ರೀತಿ ದೇವಂತ ಪ್ರೀತಿಲಿ ಏನ್ಬೇಕು ನಾವು ನಾವು ಬೆಳಬೇಕು ಇದು ಫೈನಲ್ ಟೆಸ್ಟ್ ಅಂತ ಏನ್ ಮಾಡ್ತಾರೆ ಬ್ರದರ್ ರಸಲ್ ನಮ್ಗೆ ನಮ್ಗೆ ಹೇಳ್ತಾರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸತ್ಯವೇದ ಕೂಡ ಹೇಳ್ರಿ ಏನ್ರಿ ಅದೇ ಹೇಳೋದು ಅದರ ಈ ಒಂದು ಟೆಸ್ಟ್ ಅಲ್ಲಿ ಏನ್ರಿ ನಾವು ಯಾವಾಗ ಎಂತಾರೆ ನಾವು ತಿಳಿಗಡೆ ಆಗ್ತಿರೋ ಪಾಸ್ ಆಗ್ತಿರೋ ಅವಾಗ ಏನ್ ಮಾಡ್ದಾಗ ಇನ್ನೊಂದು ಲೆವೆಲ್ಗೆ ಏನ್ ಮಾಡೋದು ನಮ್ನ ನಮ್ ದೇವ್ರ ಕಡೆ ಹೋಗೋ ಇನ್ನ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಏನ್ರಿ ಯಾವ ತರ ಹೇಳ್ತಾರೆ ಅಂತಂದ್ರೆ ನಮ್ಗೆ ಬೈಬಲ್ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ ಇವಾಗ ಇದ್ದಿದ್ದು ಎಷ್ಟು ಜನ ಹನ್ನೆರಡು ಜನ ಹನ್ನೆರಡು ಜನ ಬ್ರದರ್ ವೆರಿ ಗುಡ್ ಹನ್ನೆರಡು ಜನ ಅಪೋಸಸ್ ಅಲ್ರ ಇವಾಗ ಯೇಸು ಕ್ರಿಸ್ತು ಇಡೀ ನೈಟ್ ಪ್ರೇಯರ್ ಮಾಡಿ ಏನ್ ಮಾಡ್ತಾರೆ ಹನ್ನೆರಡು ಜನ ಆಯ್ಕೆ ಮಾಡ್ತಾರೆ ಕರೆಕ್ಟಾ ಇದ್ರಲ್ಲಿ ಏನಂತಾರೆ ಹನ್ನೆರಡು ಜನನು ಕೊನೆಯವರೆಗೂ ಮರಣದವರೆಗೂ ನಂಬಿಕೆಸ್ತರಾಗಿದ್ರ ಇಲ್ಲ ಇರ್ಲಿಲ್ಲ ಅಂದ್ರ ಹಂಗಂತ ಬಿಟ್ಟು ದೇವ್ ಚಿತ್ತ ಫೇಲ್ಯೂರ್ ಆಗ್ಬಿಡ್ತಾ ಹಾ ದೇವರು ಆತನ್ ಚಿತ್ರ ಪ್ರಕಾರ ಏನ್ ಮಾಡಿದ್ರು ನಡೆಸ್ತಾ ಇದ್ರು ಅಲ್ರ ಆದ್ರೆ ಈ ಮನುಷ್ಯ ಕರೆಕ್ಟ್ ದೇವ್ರಿಗೆ ಯೋಗ್ಯವಾಗಿ ಇಲ್ದಿರೋದ್ರಿಂದ ಇವರ ಸ್ಥಾನ ಏನ್ ಮಾಡಿದ್ರು ಇವಾಗ ಈ ಸ್ಥಾನ ಯಾರು ಸಿಕ್ತು ಅಪೌಸ್ ಪೌಲ್ಗೆ ಏನಾಗ್ತು ಸಿಕ್ತು ಅಲ್ವರ ಅದಕ್ಕೆ ಮತ ಚೀಟಿ ಹಾಕ್ತಾರೆ ಆ ಚೀಟಿನ ದೇವ್ರ ಅಂಗೀಕಾರ ಮಾಡ್ಲಿಲ್ಲ ಯಾಕೆ ಅಂಗೀಕಾರ ಮಾಡ್ಲಿಲ್ಲ ಅವ್ರಲ್ಲ ಇನ್ನ ಪವಿತ್ರಾತ್ಮ ಇದು ಬಂದಿತ್ತ ಅವ್ರ ಮೇಲೆ ಅಲ್ವರ ಅದಕ್ಕೆ ದೇವರ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಅದಕ್ಕೆ ಮಾಡಬೇಕಾದ್ರೆ ಅದು ಏನ್ರಿ ಪವಿತ್ರಾತ್ಮಕ್ಕಿಂತ ಮುಂಚೆ ಅಂತ ನಿರ್ಧಾರ ಆಗಿದೆ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಯಾಕಂದ್ರೆ ನ ಆಯ್ಕೆ ಮಾಡೋದು ಇನ್ನೊಬ್ಬ ಅಪೋಸಿಸ್ ಕೆಲಸ ಅಲ್ಲ ಅಪೋಸಿಸ್ ಆಯ್ಕೆ ಮಾಡೋದು ಯಾರ್ದು ಎಸ್ ಹನ್ನೆರಡು ಎಸ್ ದೇವರು ಆಯ್ಕೆ ಮಾಡ್ತಾರೆ ಯಾರ ಮುಖಾಂತರ ಮಾಡಿದ್ದೇವ್ ಹನ್ನೆರಡು ದಿನ ನ ಆಯ್ಕೆ ಯೇಸು ಕ್ರಿಸ್ತರ ಮುಖಾಂತರ ಹಂಗಿರ್ಬೇಕಾರೆ ಈ ಒಂದು ಅಪೋಸ್ ಪೌಲ್ನ ಕೂಡ ಯಾರು ಆಯ್ಕೆ ಮಾಡ್ಬೇಕು ಇವಾಗ ದೇವರು ಕ್ರಿಸ್ತರ ಮುಖಾಂತರ ಮಾಡ್ಬೇಕು ಅದಕ್ಕೆ ಧಮಸಗಸ್ಕೊಬೇಕಾದ್ರೆ ಯಾರು ಬಂದು ಕಾಣಿಸ್ಕೊಂಡಿದ್ದ

ಎಸ್ ವೆರಿ ಗುಡ್ ಗಲಾತಿಯರ್ ಪುಸ್ತಕದಲ್ಲಿ ಒಂದನೇ ಅಧ್ಯಯಲ್ಲಿ ಬರ್ತಾ ಇದ್ದೀನಿ ಮೂರು ವರ್ಷ ಯಾವತರ ಅಪೋಸಸ್ ಕ್ರಿಶ್ಚಿಯನ್ ಜೊತೆಗೆ ಪರ್ಸನಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ರೋ ಅದೇ ತರ ಅಪೋಸ್ ಪೌಲ್ಗೂ ಕೂಡ ಕ್ರೈಸ್ಟ್ ಏನ್ ಮಾಡ್ತಾರೆ ಎಲ್ಲಾ ಒಂದು ಉಪದೇಶಗಳನ್ನ ಅವ್ರು ತಿಳಿಸ್ತಾರೆ ಅದಕ್ಕೆ ಎರಡನೇ ಕುರಿ ಅಂತ ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳ್ಬೇಕಾರೆ ಹದಿನಾಲ್ಕು ವರ್ಷಕ್ಕೆ ಮುಂಚೆ ಒಬ್ಬ ಮನುಷ್ಯ ನನ್ಗೆ ಗೊತ್ತಿದ್ದು ಮೂರನೇ ಆಕಾಶಕ್ಕೆ ಏರು ಹೋದ್ರು ಅಂತ ಹೇಳ್ತಾರಲ್ಲ ಅವ್ರು ಯಾರ ಬಗ್ಗೆ ಹೇಳ್ತಾರ ಅದು ತನ್ನ ಬಗ್ಗೆನೇ ಏನ್ ಮಾಡ್ತದಲ್ಲೇ ಅಲ್ಲಿ ಹೇಳ್ಕೊಂತಾರ ಓ ನಾನ್ ಮೂರ್ ನಾಲ್ಕು ವರ್ಷಕ್ಕಿದ್ರು ಹೋಗ್ಬಿಟ್ರು ಕರ್ಕೊಂಡೋಗ್ಬಿಟ್ರು ಎಲ್ಲಾ ದರ್ಶನಗಳು ಅಂತ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರದ್ದು ಹಂಬಲ್ನೆಸ್ ತಾನ್ ಗ್ರೇಟು ಅಂತ ಯಾವತ್ತು ಹೋಗಿ ಏನ್ ಮಾಡಿಲ್ಲ ಅವ್ರು ಅವ್ರು ಹೋಗ್ಲೇ ಅವರು ಅದ್ ನೋಡ್ಬೇಕಾರೆ ಏನ್ರೀ ದೇವರು ಒಂದ್ ದೃಷ್ಟಿಯಲ್ಲಿ ತುಂಬಾ ತಗ್ಗಿಸ್ಕೊಂಡೆ ಅವರು ಯಾವತ್ತು ಸಿದ್ಧವಾಗಿದ್ರು ಅದರ ಅದ್ಗೆ ನೋಡಿ ಇವಾಗ ಊದಾಸಿನ ಕಿರೀಟ ಏನ್ರಿ ಯಾರು ಬಂತು ಕಿರೀಟ ಆ ಪೋಸ್ಟ್ ಪೌಲ್ ತಲೆ ಅಲ್ಲಿ ಬಂತು ಅಲ್ರ ಹಂಗಿರ್ಬೇಕ್ರೆ ಏನಂತಾರೆ ಇನ್ನೊಂದು ಹೊಸ ಕಿರೀಟನೂ ಇಟ್ಟಿದ್ರಂದ್ರೆ ಇಲ್ಲ ಒಂದ್ ಸೀಟ್ ವೇಕೆಂಟ್ ಆಯ್ತು ವೇಕೆಂಟ್ ಆಗಿದ ತಕ್ಷಣ ಅದ್ಗ ಆಲ್ರೆಡಿ ಒಬ್ರು ಯೋಗ್ಯವಾಗಿ ಇದ್ರು ನೋಡಿಂತೀನಿ ಯಾರದು ಪೌಲ್ ಪೌಲ್ ಏನ್ ಮಾಡ್ತಾರೆ ಸ್ಥಾನಕ್ಕೆ ತಂದಿ ಕೊಂಡ್ರ ಇದೇ ತರ ಏನ್ರಿ ಆಲ್ರೆಡಿ ಯಾರೆಲ್ಲ ಓಟ ಓಡ್ತಾ ಇದಾರ ಅದ್ರಲ್ಲಿ ಯಾರೋ ಒಬ್ರು ಯಾರೋ ಕೆಲವು ಜನ ಫೈನಲ್ ಟೆಸ್ಟ್ ಏನಾಗ್ತಾ ಇರ್ತಾರೆ ಬೀಳ್ತಾ ಇರ್ತಾರೆ ಅದ್ರ ಆವಾಗ ದೇವ್ರ ಏನ್ ಅಂದ್ರೆ ಆ ಕಿರೀಟು ಯಾರು ಕೊಡ್ತಾ ಇರ್ತಾರೆ ಯಾರು ಏನ್ ಆರ್ಡಿ ಸತ್ಯ ಕಲ್ತಿ ಏನ್ರಿ ಆ ಒಂದು ಕಾನ್ಸಿ ಕೃಷಿ ಮಾಡಕ್ಕೆ ಸಿದ್ಧವಾಗಿರ್ತಾರೋ ಆ ಕಾನ್ಸಿ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಈ ಕ್ರೀಟನ್ ತೆಗ್ದು ಯಾರ ಇರ್ತಾರೆ ಅವ್ರಿಗೇ ಇರ್ತಾರೆ ಅವ್ರಿಗು ತಿರ್ಗೇನ್ರಿ ಇವಾಗ ಅವ್ರಿಗೂ ತಿರ್ಗ ಸೇಮ್ ಪರೀಕ್ಷೆ ಅದರ ಓ ಮಾಡ್ಕೊಂಡೆ ಕೃಷಿ ತಕ್ಷಣ ಕಿರೀಟ ಬಂದ್ಬಿಡ್ತು ಅಂತಲ್ಲ ಅದರ ಕಾಂಚಿಕೃಷನ್ ಮಾಡ್ಕೊಂಡೆ ಕಿರೀಟ ಗ್ಯಾರಂಟಿನ ಟೆಸ್ಟ್ ಇದೆ ಎಸ್ ಅದು ಏನ್ರೀ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟಂಗೆ ಅದರ ಟೋಕನ್ ಅಡ್ವಾನ್ಸ್ ಕೊಟ್ಟ ಮೇಲೆ ವಿಡ್ರಾನು ಮಾಡ್ಬೋದು ಕನ್ಫರ್ಮು ಮಾಡ್ಕೊಬೋದು ಅಂದ್ರೆ ಈ ತರ ನಾವು ಕನ್ಫರ್ಮ್ ಮಾಡ್ಕೊಳೋದು ಅಥವಾ ಹಿಂದಕ್ಕೆ ಹೋಗೋದು ಯಾರಿಗೆ ಬಿಟ್ಟಿದ್ದೋ ನಮಗ್ ಎಸ್ ನಮಗೆ ಬಿಟ್ಟಿದ್ದು ಇವಾಗ ನಾ ಅದಕ್ಕೆ ಹೇಳೋದು ಏನ್ರಿ ಯಾರೋ ನಿಮ್ಮ ಕ್ರಿಟರ್ನ ಅಪ್ಪರ್ಸಿ ಅಂತ ನೀವೇ ಮಾಡಿದಿವ ಎಚ್ಚರಿಕೆ ಅಂದ್ರೆ ಇರಿ ಅಂತ ನಮ್ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ಆಸಕ್ತಿನೇ ನೆ ಮಾಡಕ್ ಓಟ ಓಡ್ಬೇಕು ಅದರ ಕಿರೀಟ ಎಲ್ಲ ರೀತಿಯಲ್ಲಿ ನಾವು ನಾವು ಓದ್ಬೇಕು ಅದಕ್ಕೆ ಆ ಪೋಸ್ಟ್ ಲೋಲ್ ನಾನು ಗುರು ಗುರಿ ಗೊತ್ತಿಲ್ಲದ ಒಂಥರ ಏನ್ ಮಾಡಲ್ಲ ನಾನು ನಾನು ಓಡೋದಿಲ್ಲ ಅದ ಗೆಲ್ಲಬೇಕಂತ ಒಂಥರ ಏನ್ ಮಾಡ್ತೀನಿ ನಾನು ಓಡ್ತೀನಿ ಅಂತ ಅದರ ಅದಕ್ಕೆ ನಮ್ಮ ಒಂದು ಏನ್ರಿ ಜೀವಿತದಲ್ಲಿ ಒಂದು ಗುರಿ ಅಂತ ಏನಾಗಿರ್ಬೇಕಿರ್ಬೇಕು ಆ ಗುರಿ ಯಾರು ಕ್ರೈಸ್ಟ್ ಅದರ ಆ ಗುರಿನ್ ಮುಟ್ರೆ ಕ್ರೀಟಾ ಏನ್ರಿ ನಮ್ದು ಅದರ ನಮ್ಗೆ ಎಷ್ಟೋ ಸತಿ ಹೇಳಿದೀನಿ

ರನ್ನಿಂಗ್ ರೇಸ್ ಗುರಿ ನೋಡ್ರಿ ಅದಕ್ಕೆ ರೇಸ್ ಹೊಡೋರು ಲಾಸ್ಟ್ ನೋಡ್ಬೇಕ್ರೆ ತುಂಬಾ ಫಾಸ್ಟ್ ಎದೆ ಮುಂದಕ್ಕೆ ಇಡ್ತಾರೆ ರಿಬ್ಬನ್ ಏನಾಗ್ಲಿ ಕಟ್ ಆಗ್ಬಿಡ್ಲಿ ಅಂತ ಗೆದ್ರೆ ಇವ್ರ ನೋಡ್ಬೇಕ ಹಾ ಅದೇ ನಮ್ಮ ನಾವ್ ಅದೇ ಮಾಡ್ಬೇಕು ಅದರ ಆಸಕ್ತಿಯಿಂದ ನಾವು ಕ್ರಿಸ್ತನ ಒಂದು ದೃಷ್ಟಿ ಇಟ್ಕೊಂಡು ಓಡ್ಬೇಕು ಫಿನಿಶಿಂಗ್ ಕ್ರೈಸ್ಟ್ ಕ್ರೈಸ್ಟ್ ನಾವು ಸಂಪಾದನೆ ಮಾಡ್ಬಿಟ್ರೆ ಏನೇ ಕಾರಣಕ್ಕೂ ದೇವ್ರು ನಮ್ಗೆ ಪ್ರೈಸ್ ಕೊಡೋದಿಲ್ಲ ಅಂತ ಹೇಳಕ್ ಇಲ್ಲ ರೀ ಕೊಟ್ಟೆ ಕೊಡ್ತಾರೆ ಯಾರು ಕೊಡ್ತಾರ ಇಲ್ಲ ಪ್ರೈಸ್ ದೇವ್ರು ಕ್ರೈಸ್ಟ್ ಪ್ರೈಸ್ ಕೊಡ್ತಾರ ಇಲ್ವಾ ಹಾ ನಾವೆಲ್ಲ ಕ್ರೈಸ್ಟ್ ಆಗ್ಬಿಟ್ರೆ ನಮ್ಗೆ ಪ್ರೈಸ್ ನಮಗ್ ಕೊಡ್ತಾರ ಇಲ್ವಾ ಎಸ್ ನಾವ್ ಏನ್ ಅಚೀವ್ ಮಾಡ್ಬೇಕು ಎಸ್ ಅಲ್ಲರಾ ಕ್ರಿಸ್ತನ ಸ್ವರೂಪೀನ ಮಾಡ್ಬೇಕು ನಾವು ನಾವು ಅಚೀವ್ ಮಾಡ್ಬೇಕು ವೆರಿ ಗುಡ್ ಹೋದರಾ ಸರಿ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನೆಕ್ಸ್ಟ್ ವಾಲ್ಯೂಮ್ ಯಾರು ನಾನು ಅಂದ್ರೆ ನಮ್ಮ ಮನೆಯವ್ನು ಓದ್ತಾರಂತೆ ಯಾವ ಪೇಜ್ ಹಾ ಪಟೇಲ್ ಬದರ್ ಕನ್ನಡದಲ್ಲಿ ಫಿಫ್ಟಿ ಒನ್ ಪೇಜ್ ನಂಬರ್ ಲಾಸ್ಟ್ ಪ್ರೆಗ್ರಾಡ್ ಆಫ್ ಆದರೆ ಎಂತಿದೆ ನೋಡಿ ಕನ್ನಡದಲ್ಲಿ ಐವತ್ತೊಂದನೇ ಪುಟ ಬದರ್ ರೈಟ್ ಹ್ಯಾಂಡ್ ಸೈಡ್ ಕೆಳಗಡೆ ನೋಡಿ ಒಂದು ಒಂದು ಪ್ಯಾರಾಗ್ರಾಫ್ ಇದೆ ಆದರೆ ಅಂತ ಆದರೆ ಸಹೋದರರೇ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯವರಲ್ಲ ಒಂದನೇ ತೆಸಲೋನಿಕ ಐದು ನಾಲ್ಕು ಎಂದು ಅಪೋಸ್ತಲರು ಹೇಳುತ್ತಾನೆ ದೇವರ ವಾಕ್ಯದ ಈ ಹಿಂದಿನ ಎಲ್ಲಾ ಪೂರ್ವ ನಿರ್ದೇಶನಗಳ ಸಾಮರ್ ಸಾಮರಸ್ಯದಿಂದ ನಾವು ಈ ಸ್ವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಎಲ್ಲಾ ಯುಗದ ದೈವಿಕ ಯೋಜನೆಯ ಸಂಬಂಧಿತ ಸತ್ಯ ಸತ್ಯಜ್ಞಾನವೊಂದನ್ನು ನಂಬುವವರಾದ ನಾವು ಒಲವು ತೋರುತ್ತೇವೆ ದೇವಕುಮಾರನ ಪ್ರಸನ್ನತೆ ಮತ್ತು ಈ ಸುಗ್ಗಿಯ ಕಾರ್ಯಗಳು ದೇವರಿಂದ ಪ್ರತಿಷ್ಠೆಗೊಂಡವರೆಲ್ಲರ ಗಮನಕ್ಕೆ ಬರುತ್ತದೆ ಪ್ರಸ್ತುತ ಪ್ರಸ್ತುತ ಸತ್ಯವು ಪರೀಕ್ಷಾರ್ಥವಾಗಿ ಅಥವಾ ಇಲ್ಲಿ ಪ್ರತಿಷ್ಠೆಗೊಂಡವರಿಗೆ ಸಮಂಜಸವಾದ ಹೃದಯ ಪರಿಸ್ಥಿತಿಯ ಸಾಕ್ಷಿಯಾಗಿತ್ತು ನಮ್ಮ ಕರ್ತನ ಉಪಸ್ಥಿತಿ ಮತ್ತು ಯಹೂದ್ಯ ಕಾಲದ ಸುಗ್ಗಿಯು ಸಹ ಸುಗ್ಗಿಯೂ ಸಹ ಪ್ರಥಮ ಆಗಮನ ಕಾಲದಲ್ಲಿ ಈ ಲೋಕದ ಇಸ್ರಾಯೇಲರಿಗೆ ಒಂದು ರೀತಿಯ ಪರೀಕ್ಷೆಯಾಗಿ ಪರಿಣಮಿಸಿತ್ತು ಸತ್ಯದ ಸ್ಪಷ್ಟ ತಿಳುವಳಿಕೆಯ ಮತ್ತು ವಿಶ್ವಾಸದ ನಿಷ್ಠೆಯ ಬಗ್ಗೆ ರುಜುವಾತು ಪಡಿಸಿದವರು ಈ ಸಮಯದಲ್ಲಿ ಅಮೂಲ್ಯ ರಕ್ತದ ಮತ್ತು ನಮ್ಮ ಕರ್ತನ ಸೇವೆಯ ಬಗ್ಗೆ ತಮ್ಮ ಆಳವಾದ ಸಮರ್ಪಣೆಯನ್ನು ವ್ಯಕ್ತಪಡಿಸಿದವರು ಮತ್ತು ದೇವರ ಯೋಜನೆಗಳ ಬಗ್ಗೆ ಸ್ಪಷ್ಟವಾದ ಒಳನೋಟವನ್ನು ಹೊಂದಿರುವವರು ಸಾವಿರದ ಎಂಟುನೂರ ಎಂಬತ್ತೊಂದರ ಈಚೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು ಅಂತಹವರು ಕರ್ತನಿಂದ ಕ್ರೀಸ್ತನ ಜೊತೆ ವಾರಸುದಾರರಾಗಿ ಅಂಗೀಕರಿಸಲ್ಪಟ್ಟದ ನಮ್ಮ ನಿರೀಕ್ಷೆಯ ಭಾಗವಾಗಿದೆ ಅವರ ಸಮರ್ಪಣೆಯ ಬಹಳ ಅವರ ಸಮರ್ಪಣೆಯು ಬಹಳ ಹಿಂದೆ ಹಿಂದೆಯೇ ಆ ಕರೆಯು ಮುಕ್ತಾಯಗೊಳ್ಳುವ ಮೊದಲೇ ಆಗಿರುತ್ತಿದ್ದರೆ ಅವರು ಬಹಳ ಕಾಲದ ನಂತರ ಸಮರ್ಪಣೆಯ ಸರಿಯಾದ ಮನೋವೃತ್ತಿಯೊಳಗೆ ಬರುತ್ತಿದ್ದಾರೆಂದು ನಾವು ಅರ್ಥ ಮಾಡಿಕೊಳ್ಳಬಹುದಿತ್ತು ಆದುದರಿಂದ ಪ್ರಸ್ತುತ ಸತ್ಯದ ಜ್ಞಾನವನ್ನು ಅವರಿಗೆ ಆಶೀರ್ವಾದವಾಗಿ ಮತ್ತು ಕರ್ತನೊಂದಿಗೆ ಅವರ ಆತ್ಮದ ಅನ್ಯೂನ್ಯತೆಯ ಗುರಿತಾಗಿ ದಯಪಾಲಿಸಲಾಗಿದೆ ಅವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅಥವಾ ಅದಕ್ಕೂ ಹಿಂದೆ ಸಮರ್ಪಣೆಗೊಂಡವರಲ್ಲವಾದಲ್ಲಿ ಊಹೆ ಏನೆಂದರೆ ಅವರು ಈಗ ಕರೆದ ವರ್ಗದ ಅನ್ಯೂನ್ಯತೆಗೆ ಅಂಗೀಕರಿಸಲ್ಪಟ್ಟಿದ್ದಾರೆ ಮತ್ತು ಅವರಿಗೆ ಈ ಹಿಂದೆ ಕರೆಯಲ್ಪಟ್ಟು ಉತ್ಸಾಹದ ಕೊರತೆ ತೋರಿಸಿದವರ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲವಾಗಿದ್ದು ಉಗಳ ಸ್ಥಾನವನ್ನು ಕೊಡಲಾಗಿದೆ ಬರಲಿರುವ ಕಷ್ಟ ಕಾಲದಲ್ಲಿಯೂ ಅವರು ಅವರ ಭಾಗವನ್ನು ಯಥಾರ್ಥ ಯಥಾರ್ಥವತ್ತ ಯಥಾವತ್ತಾಗಿ ಪಡೆಯುತ್ತಾರೆ ಮತ್ತು ಅವರ ದೇವರ ವಾಕ್ಯದ ಮೂಲಕ ಕಲಿಯಬೇಕಾಗಿದ್ದ ಶಿಸ್ತು ಪಾಲನೆಗಳು ಮತ್ತು ದಂಡನೆಗಳ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಯುತ್ತಾರೆ ಮಹಾಸಂಕಟದ ಸಮಯದಲ್ಲಿ ಅವರು ಮಹಾ ಸಮೂಹದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಈ ಕಾರಣದಿಂದ ಅವರು ಈ ಮಹಾ ಸಂಕಟಗಳ ಮೂಲಕ ಇಚ್ಛಾಪೂರ್ವಕವಾಗಿಯೂ ಮತ್ತು ಸಂತೋಷ ಪೂರ್ವಕವಾಗಿಯೂ ಕ್ರಿಸ್ತನ ಸಿಂಹಾಸನದಲ್ಲಿ ಸ್ಥಾನ ಪಡೆಯಬಹುದಾಗಿತ್ತು ಅಹ್ ಅದಕ್ಕೆ ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ ಮಾತ್ರ ಹೇಳ್ತಾರ ಏನಂತ ಹೇಳ್ತಾರೆ ಸೋದರಗಳೇ ನೀವು ಕತ್ಲಿನವರಲ್ಲ ಅದರಿಂದ ನೀವೇನೋ ಇಲ್ಲ ನೀವು ಏನಂತಾರೆ ಯು ಬ್ರದರ್ ನಾಟ್ ಇನ್ ಡಾಕ್ನೆಸ್ ದೇ ಶುಡ್ ಓ ಟೇಕ್ ಯು ಆಸ್ ಅ ಥೀಫ್ ಅಂತ ಹೇಳ್ತಾರೆ ಫಸ್ಟ್ ಸೀಸನ್ ಫೈವ್ ಫೋರ್ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ನೀವು ಕತ್ತಲೆಯಲ್ಲಿರುವ ಅಲ್ಲ ಆ ದಿನ ನಿಮ್ಮ ಮೇಲೆ ಕಳ್ಳನ ಥರ ಬರೋದು ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಆ ದಿನ ನಿಮ್ಮ ಮೇಲೆ ಬರೋದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಏನಾಗಿರ್ತಾರೆ ಗೊತ್ತಿದೆ ಯಾರಿಗೆ ನಿಮ್ಮ ಮೇಲೆ ಅಂತ ಹೇಳ್ಬೇಕಾದ್ರೆ ಸಭೆ ಒಂದು ಮಕ್ಕಳಿಗೆ ಒಂದು ವಿಶೇಷವಾಗಿ ಟೂ ಪಾಯಿಂಟ್ಸ್ ಅಲ್ಲಿ ಏನಾಗಿರ್ತಾರೆ ಒಂದು ಟೆಸ್ಟ್ ಅಂತ ಹೇಳ್ಬಿಟ್ಟಿರ್ತಾರೆ ಅಂದ್ರೆ ಆರ್ ವಿ ಆಫ್ ದ ಕಾನ್ಸಿಕ್ಟೆಡ್ ಕ್ಲಾಸ್ ಅಂದ್ರೆ ನಾವು ಕಾನ್ಸಿಕ್ ಮಾಡಿರಂತ ಒಂದು ಗುಂಪಲ್ಲಿ ಇದ್ದೀರಾ ದೇವರು ಅಕ್ಸೆಪ್ಟ್ ಮಾಡಿದಿರಾ ಅಂತ ಅಂತ ಹೇಳೋದಕ್ಕೆ ಮೊದಲು ಎರಡು ಟೆಸ್ಟ್ ಇದೆ ಅಂತ ಹೇಳ್ತಾರೆ ಏನಂದ್ರೆ ಒಂದು ಈ ವಾಕ್ಯದ ಆಧಾರದ ಮೇಲೆ ಕ್ರಿಸ್ತನ ಎರಡನೇ ಒಂದು ಪ್ರೆಸೆನ್ಸ್ ಅದರ ಈ ಮ್ಯಾಟ್ರಲ್ಲಿ ಏನಾಗಿರ್ಬೇಕು ತುಂಬಾ ಕ್ಲಿಯರ್ ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ನೆಕ್ಸ್ಟ್ ಯೇಸು ಕ್ರಿಸ್ತು ಎರಡನೇ ಬಾರಿಕಲ್ ಬಂದು ಏನ್ ಮಾಡ್ತಾರೆ ಹಾರ್ವೆಸ್ಟ್ ವರ್ಕ್ ಮಾಡ್ತಾರೆ ಅದ್ರ ನನ್ಗೆಲ್ಲ ಚೆನ್ನಾಗ್ ಗೊತ್ತು ಹದವಾದ ಕುಡ್ಗೋಳ ಇಟ್ಕೊಂಡಿದ್ದಾರೆ ಆ ಕುಡ್ಗೋಲ್ ಇಟ್ಕೊಂಡು ಏನಂತಾರೆ ಭೂಮಿಯ ಒಂದು ಪೈರು ಮಗಿದೆ ಕುಡ್ಗಳು ಹಾಕಿ ಮಾಡಿದ್ಯಾವ ಕು ಅಂತೇಳಿ ಅಂತ ಅದ್ರ ಇವೆರಡು ವಿಚಾರದಲ್ಲಿ ಏನಂತಾರೆ ಕ್ಲಾರಿಟಿ ಏನ್ ಮಾಡ್ತಾರೆ ಹೊಂದ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಕಾನ್ಸಿಕ್ರೇಷನ್ ಮಾಡಿದ್ದಾರೆ ಅಂತ ಅಂತ ಹೇಳ್ಮೇಲೆ ಆ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿ ಆ ಕಾನ್ಸಿಕ್ರೇಟೆಡ್ ಅವರು ಕ್ರಿಟಿಕ್ ಆಗಿ ಓಡ್ತಾ ಇದ್ದಾರೆ ಅಂತಂದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ಈ ಎರಡು ವಿಚಾರದಲ್ಲಿ ಏನು ಮಾಡ್ತಾರೆ ಒಂದು ಟೆಸ್ಟ್ ಅಂತ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಏನು ಸ್ಟಂಬ್ಲಿಂಗ್ ಬ್ಲಾಕ್ ಇವಾಗ ಇಸ್ರೇಲ್ ಜನ್ಗಳು ಎಕ್ಸಾಂಪಲ್ ಯೇಸು ಕಸ ಮೊದಲೇ ಇಲ್ಲಿ ನೋಡ್ಬೇಕಾದ್ರೆ ಚಾರ್ಟ್ ಅಲ್ಲಿ ನೋಡ್ಬೋದು ಏನಂತ ನೋಡ್ಬೋದು ಯಹುದ್ಯರ ಕಾಲ ಅಂತ ನೋಡ್ತೀರಿ ಯಹುದ್ಯರ್ ಕಾಲದಲ್ಲಿ ಏನಾಯ್ತು ಯಹುದಿಯರ್ ಕಾಲಕ್ಕೆ ಯೇಸು ಕಸ ಬರ್ಬೇಕಾರೆ ಯಹುದ್ಯರ್ ಏನಕ್ಕೆ ಬಿದ್ದೋದು ದೇವ್ ಕೃಪೆ ಅಂತ ನೋಡ್ದ್ರೆ ಅಲ್ಲಿ ಕ್ರಿಸ್ತನ ಪ್ರಸನ್ನತೆ ಮಸಿಯನ ಪ್ರಸನ್ನತೆ ಏನಾಗಿತ್ತು ಸ್ಟಂಬಲಿಂಗ್ ಬ್ಲಾಕ್ ಆಗಿತ್ತು ಏಸು ಕ್ರಿಸ್ತ ನಾನೇ ಮಸಿಯಾ ನಾನೇ ನಾಯಿಂಟೆಡ್ ಒನ್ ಅಂತ ಹೇಳ್ಕೊಬೇಕಾರೆ ಅವರು ಏಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕೆ ಆಗಲಿಲ್ಲ ಯಾಕಂದ್ರೆ ನಾವು ಕೇಳಿದ ಸಂಗತಿನ ಯಾರು ನಂಬಿದರೋ ಅಂತ ಅಂದ್ಬಿಟ್ಟು ಅಲ್ವಾರ ಏಷ್ಯಾ ಐವತ್ ಮೂರದಲ್ಲಿ ಅಂತ ರೀತಿಲಿ ಅಂಧವು ಚಂದಗಳು ಏಷ್ಟು ಕ್ರಿಸ್ತನ ಇರಲಿಲ್ಲ ಅದ್ರಿಂದ ನೋಡ್ಬೇಕಾರೆ ಇಸ್ರೇ ಜಂಗ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾರು ಬರಲಿಲ್ಲ ಕ್ರೈಸ್ಟ್ ಬರಲಿಲ್ಲ ಅವಾಗ ಏನಾಗ್ಬಿಡ್ತು ಕ್ರೈಸ್ಟ್ ಪ್ರೆಸೆನ್ಸ್ ಅದರ ಕ್ರಿಸ್ತನು ಪ್ರಸನ್ನತೆ ಆಗಿದ್ದಾರೆ ಅಂದ್ಬಿಟ್ಟು ಆ ಮ್ಯಾಟ್ರ್ ಏನಾಯ್ತು ಅಂದರೆ ಆ ಕಾಲದಲ್ಲಿ ಯಹೂದಿರುಗಳಿಗೆ ಕ್ರಿಸ್ತನ ಅಕ್ಸೆಪ್ಟ್ ಮಾಡಕ್ಕೆ ಆಗಲಿಲ್ಲ ಸ್ಟಂಬ್ಲಿಂಗ್ ಬ್ಲಾಕ್ ಆಗ್ಬಿಡ್ತು ಇವರು ವೇದ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಡೋದ್ರಿಂದ ಇವ್ರು ಎದುರು ನೋಡೋ ರೀತಿಯಲ್ಲಿ ಯಾರು ಬರಲಿಲ್ಲ ಕ್ರೈಸ್ಟ್ ಬರಲಿಲ್ಲ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಕ್ರೈಸ್ಟ್ ಬಂದು ಏನು ಮಾಡಿದ್ರು ಅವಾಗ ಸುಗ್ಗಿ ಮಾಡಿದ್ರು ಏನ್ ಮಾಡಿದ್ರು ಸುಗ್ಗಿ ಮಾಡಿದ್ರು ಏನೋ ಈ ಒಂದು ಗೋಧಿ ಮತ್ತೆ ಪದರನ್ನ ಮಾಡಿದ್ರು ಒಟ್ಟು ಒಟ್ಟು ಏನು ಮಾಡಿದ್ರು ಸಪ್ರೇಟ್ ಮಾಡಿದ್ರು ಇದು ಏನಾಗಿತ್ತು ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಒಂದು ಸ್ಟಂಬ್ಲಿಂಗ್ ಬ್ಲಾಕ್ ಆಗ್ಬಿಡ್ತು ಅಲ್ಲ ನಾವು ನಯನ ಜಗಕ್ಕೆ ಎಲ್ಲ ವಸ್ತ್ರಗಳು ಹಾಕೊಂಡು ಅದರ ರೋಡಲ್ಲಿ ಬೀದಿಗಳು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀರಿ ನಾವು ಬೇರೆಯವ್ರ ತರ ಅಲ್ಲ ಉಪವಾಸ ಮಾಡ್ತೀರಿ ಕಾಣಿಕೆ ಕೊಡ್ತೀರಿ ಆಗಿ ಕೊಡ್ತೀರಿ ಸ್ಟಿಫ್ ನೆಕ್ ಪೀಪಲ್ ಥರ ತುಂಬಾ ತುಂಬ ದಿನ ಅಡಿಯಂಥ ಒಂದು ಜನಗಳು ಕೂಟ ಏನಾಗಿತ್ತಲ್ಲ ಇತ್ತು ಅವ್ರೇನು ತಿಳ್ಕೊಂಡಿದ್ರು ನಾವೇ ಹಾತ್ಕೊಂಡಂಥ ಜನಾಂಗ ನಮ್ಮನ್ನು ಬಿಟ್ರೆ ದೇವ್ರಿಗೆನು ಇನ್ಯಾರು ಗತಿ ಇಲ್ಲ ಅಂತ ತಿಳ್ಕೊಂಡಿದ್ರು ಇವಾಗ ಏನಾಯ್ತು ಇವ್ರ ಎಕ್ಸ್ಪೆಕ್ಟೇಷನ್ಸ್ ವಿರುದ್ಧವಾಗಿ ದೇವ್ರ ಏನ್ಮಾಡ್ತಾರೆ ಸೆಲೆಕ್ಷನ್ ಅಲ್ಲಿ ಮಾಡಿದ್ರು ಯಾರನ್ನ ಆಯ್ಕೆ ಮಾಡಿದ್ರು ವ್ಯವಿಚಾರಿಗಳನ್ನ ಸುಂಕದವ್ರನ್ನ ಪಾಪಿಗಳನ್ನ ಏಸು ಕಸಿ ಮಾಡಿದ್ವು ಹುಡ್ಕೊಂಡು ಹೋದ್ರು ಎರಸಲಂನ ಬಿಟ್ಟಿ ನಗರನ ಬಿಟ್ಟಿ ಹೊರಗಡೆ ಹೋಗಿ ಏನು ಮಾಡಿದ್ರು ಇಂಥವ್ರನ್ನೆಲ್ಲ ಹುಡ್ಕೊಂಡು ಹೋದ್ರು ಇಂಥವ್ರು ಯಾರೆಲ್ಲ ಕಂಡು ಬಂದ್ರು ಏಸು ಕಸಿನೇ ಮಾಡಿದ್ರು ಬಂದ್ರು ಮ ಮರಿಯಾಳ್ ಅವರ ಆ ಮರಿಯಾಳಿಂದ ಏಳು ದೆವಗಳೇಮ್ ಮಾಡಿದಂತೆ ಓಡಿಸಿದಂತೆ ಅದರ ಯೋಚನೆ ಮಾಡಿ ಓಡಿದ ಮೇಲೆ ಓಡಿದ್ಮೇಲೆ ಅಸ್ತ್ರೀ ನೆಂಗಿದ್ರೆ ಕೇಸು ಕುಸಿದ ಅದರ ನೆಟ್ಟಿಗೆ ನಡೆದ್ಬಿಟ್ರೆ ನೋಡ್ತೀನಿ ಅದರ ಅದಕ್ಕೆ ಏನ್ರಿ ಆ ಒಂದು ಕಾನ್ಸಿಕ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಇದೆಲ್ಲ ಇದನ್ನ ಈ ತರ ಸೆಲೆಕ್ಷನ್ ಮಾಡುದು ಇವಾಗ ಏನಾಯ್ತು ಎರಡು ವಿಚಾರ ಸ್ಟಂಬ್ಲಿಂಗ್ ಬ್ಲಾಕ್ ಆಯಿತು ಸೇಮ್ ಇದೇ ತರ ಇಲ್ಲಿ ನೋಡಿ ಇಲ್ಲಿ ಹಾರ್ವೆಸ್ಟ್ ನೋಡ್ತೀವಿ ಡಿವೆಲ್ ಪ್ಯಾಂಚಾಟ್ ಅಲ್ಲಿ ಅದ್ರ ಹಾರ್ವೆಸ್ಟ್ ಎರಡನೇ ಬರ್ವಿ ಕೂಡ ನೋಡ್ಬೇಕಾರೆ ನೋಡ್ಬೇಕು ಏನ್ ನೋಡ್ತೀರಿ ನಾವು ಇಲ್ಲಿ ಹಾರ್ವೆಸ್ಟ್ ಅಂತ ನೋಡ್ತೀರಿ ಈ ಹಾರ್ವೆಸ್ಟ್ ಪೀರಿಯಡ್ ಅಲ್ಲಿ ಏನ್ ಏನೋ ಒಂದು ಮ್ಯಾಟರ್ ಸ್ಟಂಬ್ಲಿಂಗ್ ಬ್ಲಾಕ್ ಆಗ್ತದೆ ಅಂದ್ರೆ ಕ್ರೈಸ್ಟ್ ಪ್ರೆಸೆನ್ಸ್ ಕ್ರಿಸ್ತನು ಬಂದಿದ್ದಾರೆ ಕ್ರಿಸ್ತನ ಪ್ರತ್ಯಕ್ಷಿತ ಇದ್ದೀರಿ ನಾವು ಅಂತಂದ್ಬಿಟ್ಟು ಈ ವಿಚಾರ ಅಂಗೀಕಾರ ಮಾಡದೇ ಒಂದು ಟೆಸ್ಟ್ ಅದರ ಏನ್ರಿ ಇದು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅದರ ಅಕ್ಸೆಪ್ಟ್ ಮಾಡಿದ್ರೆ ನಾವೇನ್ರೀ ಒಂದು ಲಿಟಿಲ್ ಫ್ಲಾಕ್ ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಅವಾಗ ನಮ್ಮಲ್ಲೇ ಒಂದು ಗೊಂದಲ ಇತ್ತು ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ನಾವು ಚಿಕ್ಕ ಹೆಂಡಿಗೆ ಓಡ್ತಾ ಇದ್ದೀರಾ ಅಂತ ಏನ್ರಿ ಒಂದು ಪ್ರಶ್ನೆ ಅದರ ಬೇರೆ ಟೈಮ್ ನಲ್ಲಿ ಯಾವಿತ್ತವಲ್ಲ ಅದೆಲ್ಲ ಬೇಕಾಗಿಲ್ಲ ಈ ಟೈಮ್ ಅಲ್ಲಿ ಏನ್ರಿ ಇವಾಗ ಇರೋಂತ ಟೈಮ್ ಇಂಥ ಟೈಮಲ್ಲಿ ಇದ್ರಿ ಜ್ಞಾನ ಏನಾಗಿದೆ ಹೆಚ್ಚಾಗಿದೆ ಎಂಥ ಭಯಂಕರವಾಗಿರೋ ರೀತಿಯಲ್ಲಿ ಜ್ಞಾನ ಹೆಚ್ಚಾಗಿದೆ ಅಂತಂದ್ರೆ ಒಂದ್ ಇಪ್ಪತ್ತು ವರ್ಷದ ಮುಂಚೆ ಹೇಳ್ಬೇಕಾದ್ರೆ ಈ ಮಾತನ್ನ ನಾವು ಸಾವಿರ ಸತಿ ಯೋಚನೆ ಮಾಡ್ಬೇಕಾಗಿತ್ತು ಇವತ್ತು ಹಂಗಿಲ್ಲ ಇವತ್ತು ಸಾವಿರ ಸತಿ ಯೋಚನೆ ಮಾಡಂಗಿಲ್ಲ ಜ್ಞಾನ ಹೆಚ್ಚಾಗಿದೆ ಅಂತ ಸ್ಪಾಂಟೇನಿಯಸ್ ಆಗಿ ಎಕ್ಸಲೆಂಟ್ ಆಗಿ ಏನಾಗಿದೆ ಇದು ಇನ್ಕ್ರೀಸ್ ಆಗಿದೆ ಯೋಚನೆ ಮಾಡಿ ಅಂತಿ ಎಲ್ಲರ ಹತ್ರ ಏನಿದೆ ಟೆಕ್ನಾಲಜಿ ಇವತ್ತಿದೆ ಅದರ ಯಾರಿಗೂ ಏನ್ ವಿಚಾರನೂ ಕೂಡ ಸ್ಪಾಟ್ ಅಲ್ಲಿ ಏನಾಗ್ತಾರಲ್ಲ ಎಲ್ಲ ರಿವೀಲ್ ಆಗಿರೋಂಥ ಟೈಮಲ್ಲಿ ಏನಾಗಿದೆ ಇದರಿ ಅಲ್ಲವರ ಎಂತೆಂಥ ಟೆಕ್ನಾಲಜಿ ಇದೆ ಎಂತೆಂಥ ಒಂದು ಸಫಿಸ್ಟಿಕೇಟೆಡ್ ಗ್ಯಾಜೆಟ್ಸ್ಗಳಿದೆ ಎಂತೆಂಥ ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳೇನಾಗಿದೆ ಇವತ್ತು ಇದೆ ಇವೆಲ್ಲ ಮುಂಚೆ ಇತ್ತ ಅಂತಂದರೆ ಎಷ್ಟೋ ಹಲವಾರು ವರ್ಷಗಳು ಮುಂಚೆ ಏನಾಗಿಲ್ಲ ಇವೆಲ್ಲ ಇರಲಿಲ್ಲ ಅಲ್ವಾರ ಆಮೇಲೆ ಮೊದಲಕ್ಕಿಂತ ಸಮಾಜನೇ ಏನಾಗಿದೆ ಇವತ್ತು ಚೇಂಜ್ ಆಗಿದೆ ಮೊದಲು ಥರ ಸಮಾಜ ಏನಾಗಿಲ್ಲ ಇಲ್ಲ ಇವತ್ತು ಕೂಡ ಹೇಳ್ತೀನಿ ನೋಡಿದ್ರಿ ಇನ್ನು ಟೂ ಇಯರ್ಸ್ ಬಿಟ್ಟ ಅಂತಂದರೆ ನಮ್ಮಲ್ಲಿರೋಂಥ ಒಂದು ಟೂ ವೀಲರ್ಗಳು ಇರೋದಿಲ್ಲ ಅದರ ಟೂ ತ್ರೀ ಇಯರ್ಸ್ ಅಲ್ಲಿ ಏನ್ರಿ ಎಲ್ಲ ಟೂ ವೀಲರ್ಸ್ ಕಂಪಲ್ಸರಿ ಬಿ ಎಲೆಕ್ಟ್ರಿಕ್ ಟೂ ವೀಲರ್ಸ್ ನೋಡ್ರೀತಿರಿ ಸಿಟಿಯಲ್ಲಿ ಎಲ್ಲ ಕಂಪಲ್ಸರಿ ಎಲೆಕ್ಟ್ರಿಕ್ ಬಂದೇ ಬರ್ತಾರೆ ಆ ಥರ ಒಂದು ಏನ್ ಒಂದು ಇದು ಬರ್ತದೆ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಎಲ್ಲ ಹೋಗ್ತಾರೆ ಅಂತಂದ್ರೆ ನಾವೇನು ನಾವು ಎದುರು ನೋಡೋ ರೀತಿ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ಗೆ ಹೋಗ್ತಾರೆ ಅವಾಗ ಫೋರ್ಸ್ಫುಲ್ ಆಗಿ ಮನುಷ್ಯ ಬಂದ್ಬಿಟ್ಟು ಸ್ವಿಚ್ ಓವರ್ ಆಗ್ತಾನೆ ಯಾವ್ದಕ್ಕೆ ಅಂದ್ರೆ ಟೆಕ್ನಾಲಜಿಗೆ ನೆಕ್ಸ್ಟ್ ಫ್ಲೈಯಿಂಗ್ ಕಾರ್ ಗಳು ಬರ್ತದೆ ಎಲೆಕ್ಟ್ರಿಕಲಿ ಮೋಟಿವೇಟೆಡ್ ಫ್ಲೈಯಿಂಗ್ ಕಾರ್ಸ್ಗಳು ಏನಾಗ್ತಾರೆ ಬರ್ತಾರೆ ಅದರ ನಮ್ಗೆ ಇವಾಗೆಲ್ಲ ಈ ಝೊಮ್ಯಾಟೊ ಆಮೇಲೆ ಏನಾದ್ರು ಸ್ವಿಗ್ಗಿ ಅಂತ ಅಂದ್ಬಿಟ್ಟು ಊಟ ಬುಕ್ ಮಾಡಿದ್ರೆ ಮನೆಗೆ ಒಬ್ಬ ಡೆಲಿವರಿ ಬಾಯ್ ತಂದು ಕೊಡ್ತಾನೆ ಇನ್ ಮುಂದಕ್ಕೆ ಹೋಗೋಂಥ ಕಾಲದಲ್ಲಿ ಪಾಪ ಡೆಲಿವರಿ ಬಾಯ್ಸ್ಗೂ ಕೆಲಸ ಇರೋಲ್ಲ ಡ್ರೋನ್ ನಾವೇನೋ ಅಮೆಝನ್ ಆರ್ಡರ್ ಮಾಡ್ದಾನೆ ಒಂದು ಚಿಕ್ಕ ಪುಟಾಣಿ ಹೆಲಿಕಾಪ್ಟರ್ ಟಕ 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 ನೋಡ್ಕೊಂಡು ಬಂದು ನಮ್ಮ ಮನೆ ಮೇಲೆ ಲ್ಯಾಂಡ್ ಆಗ್ಬಿಟ್ಟು ಕಂದ ರಜಾ ತಗೊಂಡು ಇನ್ ಡೆಲಿವರಿ ಅಂತಂಬಿ ಕೊಟ್ಬಿಟ್ಟು ಹೋಗ್ತಾ ಇರ್ತದೆ ಅದರ ಈ ತರ ಒಂದು ಫ್ಯೂಚರ್ ಟೆಕ್ನಾಲಜಿ ಬರ್ತಾರೆ ಮನುಷ್ಯ ಬಂದ್ಬಿಟ್ಟು ಡಮ್ಮಿ ಪೀಸ್ ತರ ಇರ್ತಾನೆ ಎವ್ರಿಥಿಂಗ್ ವಿಲ್ ಬಿ ಪರ್ಫಾರ್ಮ್ಡ್ ಆಟೋಮೆಟಿಕ್ಲಿ ಅದರ ನಿಮ್ಮ ಮನೇಲಿರಂಥ ವಾಷಿಂಗ್ ಮಿಷಿನ್ ಕೂಡ ನೀವು ಎಲ್ಲೂ ಹೋಗೋದೇ ಬೇಕಾಗಿಲ್ಲ ನೀವು ಆಫೀಸಕ್ಕೆ ಕೂತು ಆಪರೇಟ್ ಮಾಡಬೋದು ಮೊಬೈಲ್ ಆ ಟೆಕ್ನಾಲಜಿ ಇವತ್ತು ಇದೆ ಅದರ ಏನ್ರಿ ಇವೆಲ್ಲ ನಾವು ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಬಿಫೋರ್ ರಿಲಯನ್ಸ್ ಅಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಮನೆಯಲ್ಲಿರಂಥ ಡೋರ್ ಬೆಲ್ಲು ನೀವೇನು ನೀವು ಮನೆಯಲ್ಲೇ ಇರೋದೇ ಬೇಕಾಗಿಲ್ಲ ನೀವು ಆಫೀಸಲ್ಲಿ ಇದ್ದೆ ನೀವು ಡೋರ್ನ ಓಪನ್ ಮಾಡ್ಬೋದು ಡೋರ್ನ ಕ್ಲೋಸ್ ಮಾಡ್ಬೋದು ಮನೇಲಿ ಇದ್ದೇ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಬೋದು ಗ್ಯಾಸ್ ಸ್ಟವ್ನ ಆನ್ ಆನ್ ಮಾಡ್ಬೋದು ಮನೇಲಿ ನೀವು ಕುಕ್ಕರ್ ಅಲ್ಲಿ ಅಕ್ಕಿ ಇಟ್ಬಿಟ್ಟು ಬೈಸ್ಬೋದು ಆ ತರ ಎಲ್ಲ ಇನ್ವಿಸಿಬಲ್ ಆಗಿ ನೀವು ಕೆಲಸ ಮಾಡ್ಬೋದು ಆ ತರ ಟೆಕ್ನಾಲಜಿ ಏನಾಗಿದೆ ಇವೆಲ್ಲ ಬರ್ತಾರೆ ಫ್ಯೂಚರ್ ಅಲ್ಲಿ ಆಮೇಲೆ ನಾವೇನು ಸಿಸ್ಟಮ್ ಅಂತಿದೆಯೋ ಕಂಪ್ಯೂಟರ್ ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಕಿಂಪ್ಯೂಟರ್ ಯಾವ್ದಿರಲ್ಲ ಕಂಪೂಟರ್ ಲ್ಯಾಪ್ಟಾಪ್ ಎಲ್ಲ ಓಟೋಗಬದ್ರೆ ಇನ್ವಿಸಿಬಲ್ ಸ್ಕ್ರೀನ್ ಅಲ್ಲಿ ಗೋಡೆ ಎಲ್ಲೇ ಹಂಗೆ ಕೆಲಸ ಮಾಡ್ಬೋದು ಆತರ ಬರ್ತದೆ ನೋಡಿ ಟೆಕ್ನಾಲಜಿ ಇವೆಲ್ಲ ನೋಡ್ತಾ ಇರ್ಬೇಕಾರೆ ಸೆಕೆಂಡ್ ಪ್ರೆಸೆನ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ ಅಷ್ಟು ಕ್ಲಿಯರ್ ಇದೆ ಯಾವ್ದು ನಂಬಿಕೆ ಇದೀರಾ ಬಿಡಿ ಅದರ ಅಟ್ಲೀಸ್ಟ್ ಹತ್ತಿ ಮರ ಚಿಗಿರ್ದಿರೋದು ಬ್ಯೂಟಿಫುಲ್ ಸೈನ್ ಅದರ ನಮ್ಗೆ ಏನಾಗಿದೆ ಸಮೀಪವಾಗಿ ನಮ್ಗೆ ಇದು ಸ್ಟಂಬ್ಲಿಂಗ್ ಬ್ಲಾಕ್ ಆಗ್ತದೆ ಯಾರಿಗೆ ಕೇಳಿದ್ರೆ ಅಂತ ಕಿವಿಗೆ ಏನಾಗ್ತಿದೆ ಸ್ಟಂಬಲಿಂಗ್ ಬ್ಲಾಕ್ ಎರಡನೇದು ಏನು ಅಂದ್ರೆ ಸುಗ್ಗಿ ಇವಾಗ ದೇವ್ರ ಸುಗ್ಗಿನೇ ಮಾಡ್ತಾ ಇಲ್ಲ ಹಾರ್ವೆಸ್ಟ್ ವರ್ಕೇ ಬೇಕಾಗಿಲ್ಲ ಅಂತ ಹೇಳೋಂಥ ಒಂದು ಕಾನ್ಸೆಪ್ಟೇ ಇಲ್ಲ ಹಾರ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಅದರ ಇವಾಗ ನೋಡಿ ಇಲ್ಲಿ ಎಷ್ಟು ಜನ ನೀವು ಬಂದಿದ್ರ ಎಲ್ಲ ಎಲ್ಲಿ ಬಂದಿರೋದು ನಿಮಗೂ ನಮಗೂ ಒಂದು ಟಚೇ ಇಲ್ಲ ದೇವ್ರ್ ನೋಡಿ ಏನ್ ಮಾಡೋರೇ ನಿಮ್ದಲ್ಲಿ ಇಲ್ಲೋ ಕರ್ಕಂಬಂದು ಸೇರಿಸಿ ಏನ್ ಮಾಡೋದು ಸತ್ತಕ್ಕೆ ಕರ್ಕೊಂಬಂದು ಕುಣ್ಸೋರೇ ಎಲ್ಲರ ಹಿಂಗೆ ಸುಗ್ಗಿ ಮಾಡಿದ್ ಯಾರ ತಂದೆ ದೇವ್ರು ಅದರ ಅವ್ರು ಮಾಡಿರೋ ಸುಗ್ಗಿ ನಡೀತಾ ಇದೆ ಅಂತ ಬ್ಯೂಟಿಫುಲ್ ಪ್ರೂಫ್ ದೇವ್ರ ಲೋಕದ ಒಂದು ಸಭೆಗಳಿಂದ ದೇವ್ರನ್ನ ಏನ್ ಮಾಡ್ತಾರೆ ದೇವ್ರ ತನ್ನ ಒಂದು ಕಣಜಕ್ಕೆ ಮಾಡ್ತಾವ್ರೆ ಈ ಒಂದು ಗೋಧಿಗಳನ್ನ ಏನ್ ಮಾಡ್ತವ್ರ ದೇವ್ರು ಸೇರ್ಸೆಲ್ಲರ ಅದಕ್ಕೆ ಸುಗ್ಗಿ ಮೇನ್ ಆಗಿರೋ ಸುಗ್ಗಿ ಆಗೋಯ್ತು ಈ ಲಾಸ್ಟ್ ಅಲ್ಲಿ ಹೇಳ್ತಾರೆ ಗ್ಲೀನಿಂಗ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಏನೋ ಅಕ್ಕಲಾಯ್ದು ಅಂತ ಹೇಳ್ತಾರೆ ಗೊತ್ತಾ ಹಕ್ಕಲಾಯ ಕೆಲಸ ನಡೀತಾರದು ಇವಾಗ ಅದಕ್ಕೆ ನೋಡ್ಬೇಕ್ರೆ ಒಂದ್ ಕಾಲದಲ್ಲಿ ಸುಗಿ ಆಗ್ಬೇಕಾರೆ ಸಾವಿರ ಜನ ಬರೋರಿ ಮೀಟಿಂಗ್ ಏನು ಪ್ಯಾಂಪರ್ಟ್ಸ್ ಕೊಟ್ಟ ಅಂದ್ರೆ ಫಾಲೋ ಅಪ್ ಮೀಟಿಂಗ್ ಮಾಡಿದ್ರೆ ಏನ್ರಿ ನಲ್ವತ್ತು ಜನ ಐವತ್ತು ಜನ ಆತರ ಫಾಲೋ ಅಪ್ ಅದರ ಇವಾಗೆಲ್ಲ ಹೆಂಗಿತ್ತೆ ಇವಾಗೆಲ್ಲ ಏನ್ರಿ ಹಕ್ಕಲಾಯದು ಎಲ್ಲೋ ಒಂದೋ ಎರಡೋ ಮೂರೋ ಅಲ್ಲೆಲ್ಲೋ ಒಂದ್ ಕಡೆ ಇತ್ತ ನೋಡಿ ದೂರ ಇರ್ತಾರ ಅಂತೀರಿ ಅದರ ಹೇಳ್ರಿ ಹ ಮುದೋಲ್ ಏನಪ್ಪ ನಾನ್ ಜ ನಾನ್ ಲೈಫಲ್ಲಿ ನಾನು ಕನ್ಸಲ್ಲೂ ನೋಡಿಲ್ಲ ಆತರ ಒಂದ್ ಜಾಗ ಐತೆ ಅಂತನ್ಬಿಟ್ಟು ಅದರ ನಾನು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿತಿನಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ರೀ ಊರು ಒಲ್ಲೇ ನಾನು ನನ್ನ ಇಲ್ಲ ಊರನ್ನ ಕನ್ಸಲ್ಲೂ ನೋಡಿಲ್ಲ ಅತ್ ಇನ್ನ ಮುಂದಕ್ಕೆ ಬಣ್ಣ ಬರ್ತಾರ ಒಯ್ತಾನೇ ಅವರೇ ಒಯ್ತಾನೇವ್ರೆ ಬದರಿ ಎಲ್ಲಿ ಎಂತಾನೆ ಇಲ್ಲ ಬತ್ತ ಬನ್ನಿ ಬದ ಬತ್ತ ಬನ್ನಿ ಎರಡು ಅವರ್ ಕರ್ಕೊಂಡು ಹೋಗ್ಬಿಟ್ರಪ್ಪ ಬೈಕಲ್ಲಿ ಏನು ಹಳ್ಳಿ ಆ ಹಳ್ಳಿಯಲ್ಲಿ ಏನ್ರಿ ಆಸಕ್ತಿಯಿಂದ ಅಷ್ಟು ಜನ ಕೇಳ್ತಾವ್ರೆ ನಾನು ಕನ್ಸಲ್ಲೂ ನೋಡಿಲ್ಲ ನನ್ನ ಮನ್ಸಲ್ಲಿ ಯಾವತ್ತು ಊಹೆನೂ ಬಂದಿಲ್ಲ ಏನಪ್ಪ ಇಂಥ ಜಾಗದಲ್ಲಿ ಸತ್ಯ ಹೋಗ್ತಾ ಇದೆಯಾ ಅಂತಂದ್ರೆ ದೇವರು ಮಾಡ್ತಾರಂತ ಒಂದು ಕೆಲಸ ಇವೆರಡು ವಿಚಾರದಲ್ಲಿ ಎಡುಬಿಳಕ್ಕೆ ತುಂಬಾ ಸಾಧ್ಯತೆಗಳು ಇರ್ತದೆ ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಇವಾಗ ಕಿರೀಟ ನಮ್ಮದಾಗಿದೆ ಅದ ನಾವು ಕಿರೀಟ ಕರೆಕ್ಟಾಗಿ ಓಡ್ತಾ ಇದ್ರಿ ಅಂತ ಅಂದ್ಬಿಟ್ಟು ಮೂರ್ ಪಾಯಿಂಟ್ಸ್ ಏನ್ ಮಾಡ್ತಾರೆ ಕೊಡ್ತಾರೆ ಫಸ್ಟ್ ಏನಂತಂದ್ರೆ ಸತ್ಯದ ವಿಚಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಏನಾಗಿರ್ತಾರೆ ಇರ್ತಾರೆ ಇವ್ರ ನೀವು ಇಷ್ಟೊಂದು ಜನ ಸತ್ಯ ಕೇಳಿದಿರಾ ಸತ್ಯದ ವಿಚಾರದಲ್ಲಿ ನಿಮ್ಗೆ ಏನೇ ಒಂದು ಪ್ರಶ್ನೆ ಕೇಳಿದ್ರು ನೀವೇನ್ ಮಾಡ್ತೀರಾ ಪಟ್ ಅಂತ ಏನ್ ಮಾಡ್ತೀರಾ ಉತ್ತರ ಕೊಡ್ತೀರಾ ಅದರ ರ್ಯಾನ್ಸಮ್ ಏಸು ಕ್ರಿಸು ರ್ಯಾನ್ಸಮ್ ಯಾರು ಕೊಟ್ರು ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತೀರಾ ವೆರಿ ಗುಡ್ ಅದರ ಆದ ಮುಖಾಂತರ ಇಡೀ ಲೋಕದನ್ನೆಲ್ಲ ಮನುಷ್ಯರಿಗೂ ವಿಮೋಚನೆ ಇದೆಯಾ ಲೋಕದಕ್ಕೆಲ್ಲರಿಗೂ ರಕ್ಷಣೆ ಇದೆಯಾ ಅಂತಂದ್ರೆ ನೀವೆಲ್ಲ ಏನಂತೀರಾ ಇದೆ ಅಂತ ಎಸ್ ಅದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟ್ರೂತ್ ಅಲ್ವರ ಆಮೇಲೆ ಆತ್ಮ ಸಾಯ್ತದ ಅಥವಾ ಅದು ಸತಿ ತಕ್ಷಣ ನರ್ಕಕ್ಕೋ ಸ್ವರ್ಗಕ್ಕೋ ಹೋಯ್ತದ ಅಂತಂದ್ರೆ ನೀವೆಲ್ಲ ಏನಂತೀರಾ ವೆರಿ ಗುಡ್ ಅಲ್ವರ ಆಮೇಲೆ ನರ್ಕ ಬಂದ್ಬಿಟ್ಟು ವೇದನೆ ಸ್ಥಳನಾ ಅಂತ ಹೇಳ್ತಾರೆ ನೀವೇನಂತೀರಾ ಒಬ್ಬನೇ ಕ್ರಿಸ್ತನು ಆತನ ಮಗನ ಶಕ್ತಿ ಅದರ ಅಂತಿಕ್ರಿಸ್ತು ಅಂತಂದ್ರೆ ಯಾವ್ದು ಅಂತ್ಯಕ್ರಿಸ್ತು ಅಂತಂದ್ರೆ ಮುಂದೆ ಬರ್ತಾರ ಅಂತ್ಯಕ್ರಿಸ್ತು ಅದರ ಏನಂತಾರೆ ಪೇಪರ್ ಸಿಸ್ಟಮ್ ಸಿಸ್ಟಮ್ ದ ಗ್ರೇಟ್ ಆಂಟಿಕ್ರಸ್ಟ್ ಅದರ ಈ ವಿಚಾರಗಳಲ್ಲಿ ನಮ್ಮ ಒಂದು ತಿಳುವಳಿಕೆ ಏನಾಗಿರ್ಬೇಕು ಹಾ ಸ್ಪಷ್ಟವಾಗಿರ್ಬೇಕು ಅದರ ಅದಕ್ಕೆ ನೋಡ್ಬೇಕ ದ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅ ಟ್ರೂತ್ ಇಸ್ ವೆರಿ ಮಸ್ಟ್ ಕಾನ್ಸಿಕ್ರೇಷನ್ ಮಾಡೋ ಪ್ರತಿಯೊಬ್ಬ ಮಕ್ಕಳು ನಿಜವಾದ ಆಸಕ್ತಿಯಿಂದ ನಿಜವಾದ ದೇವ್ರ ಮೇಲೆ ಪ್ರೀತಿಯಿಂದ ನಿಜವಾದ ಸತ್ಯ ಮೇಲೆ ಪ್ರೀತಿಯಿಂದ ಕಾನ್ಸಿಕ್ ಮಾಡಿರೋರಿಗೆ ಈ ಅಂಡರ್ಸ್ಟ್ಯಾಂಡಿಂಗು ಕಾನ್ಸಿಕ್ರೇಷನ್ ಮುಂಚೆ ಇದೆಯೋ ಇಲ್ವೋ ಕಾನ್ಸಿಕ್ರೇಷನ್ ಮಾಡಿದ ಮೇಲೆ ಡೆಫಿನೆಟ್ ಆಗಿ ಕೊಟ್ಟೆ ರೀ ಚಾನ್ಸ್ ಎಲ್ಲ ಮಿಸ್ ಮಾಡೋಕೆ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಎರಡನೇ ಪಾಯಿಂಟ್ ಹೇಳೋದು ಏನಂತಂದ್ರೆ ಕ್ರಿಸ್ತನ ಅಮೂಲ್ಯವಂತ ರಕ್ತದ ಮೇಲೆ ನಂಬಿಕೆ ಬಲವಾದ ಒಂದು ನಂಬಿಕೆ ರೀ ಏಸು ಕ್ರಿಸ್ತನ ಒಂದು ರಕ್ತದಿಂದನೇ ನಮ್ಗೇನ್ ರೀ ಕ್ಷಮಾಪಣೆ ಆತನ ಮುಖಾಂತರ ನಮ್ಗೆ ರಕ್ಷಣೆ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಫೈತ್ ಚೆನ್ನಾಗಿರ್ಬೇಕು ನಮ್ಗಿರ್ಬೇಕಿದೆ ಎಲ್ಲರಿಗೂ ಇದೆ ಅದರ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳಿದ್ರೆ ನೀವೆಲ್ಲಾರು ಏನಂತೀರಾ ಯೋಸ್ ಮಾಡ್ತೀನಿ ಅಂತ ಹೇಳ್ತೀರಾ ಟೈಮ್ ಬೇಕಾ ಖಂಡಿತವಾಗ್ಲೂ ಇದೆ ಅಲ್ವರ ಆತರ ನಂಬಿಕೆ ಅದೇ ಹೇಳೋದು ಮೂರ್ನೇ ದಿನಪ ಅಂತಂದ್ರೆ ಏನ್ರಿ ಡೆಪ್ತ್ ಆಫ್ ಕಾನ್ಸಿಕ್ರೇಷನ್ ನಾನ್ ದೇವರತ್ರ ಮಾಡಿದಂತ ಒಡಂಬಡಿಕೆ ಕ್ರಿಸ್ತನ ಮರಣದಲ್ಲಿ ಮುಳುಗ್ತೀನಿ ಅಂತ ಹೇಳಿದ್ರ ಮಾತು ಸುಮ್ನೆ ಬಂದ್ಬಿಟ್ಟು ತಮಾಷಿಗೋ ಅಥವಾ ಎಲ್ಲಾರ ಮುಂದೆ ಬಂದ್ಬಿಟ್ಟು ಓತ್ ಅಂತ ಕೇಳ್ಬಿಟ್ರು ಕಡ್ಡಾಯವಾಗಿ ಹೇಳ್ಬೇಕು ಅಂತಂದ್ಬಿಟ್ಟು ಏನ್ರಿ ಸುಮ್ನೆ ಬಾಯಾಚಾರವಾಗಿ ಹೇಳಿದಂತ ಮಾತಲ್ಲ ಅದು ಮನ್ಸೋಳಿಗಿಂದ ಬಂದಿರಂತ ಮಾತು ಅದರ ಹೌದು ದೇವ್ರೆ ನಾನು ನಿನ್ನ ಮಗನ ಒಂದು ಮರಣದಲ್ಲಿ ನಾನೇ ಮಾಡ್ತೀನಿ ನಾನು ನಾನು ಮುಳುಗ್ತೀನಿ ಅದರ ಮಗನ ನಾನೇ ಮಾಡ್ತೀನಿ ನಾನು ನಾನು ಬಾಳ್ತೀನಿ ಅಂತಂದ್ಬಿಟ್ಟು ಡೆಡಿಕೇಟೆಡ್ ಕಾನ್ಸಿಕ್ ಏನ್ ಡೆಡಿಕೇಟೆಡ್ ಕಾನ್ಸಿಟ್ರೇಷನ್ ಅಂದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಅದ ತಕ್ಕಂತಾನೆ ನಾವೇನ್ ಮಾಡ್ಬೇಕು ಆತನ್ ಗಾಗೆ ನಾವು ಬಾಳ್ಬೇಕು ಅದರ ನಮ್ಗೆ ಐದು ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅದರ ಹೆಲ್ತ್ ಆರೋಗ್ಯ ವೆಲ್ತ್ ಐದರ ಐಶ್ವರ್ಯ ಆಮೇಲೆ ಟೈಮ್ ಸಮಯ ಆಮೇಲೆ ನಾಲೆಜ್ ಜ್ಞಾನ ಅದರ ಆಮೇಲೆ ಐದನೇದು ಇನ್ಫ್ಲುಯೆನ್ಸ್ ಪ್ರಭಾವ ಈ ಐದು ತಲೆಂತಲ್ಲಿ ನಮ್ಗೆ ಯಾವ ಟ್ಯಾಲೆಂತ್ ಇದೆ ಇದನ್ನೆಲ್ಲನೂ ದೇವ್ರಿಗೋಸ್ಕರ ಉಪಯೋಗಿಸೋಕ್ಕೆ ಯಾವಾಗ ಏನಾಗಿರ್ಬೇಕು ದೇವ್ರ ಮಕ್ಳು ಆಸಕ್ತಿಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ದೇವ್ರ ಅವಕಾಶ ಕೊಟ್ಟವಾಗ ಒಂದು ಸ್ವಲ್ಪ ಕ್ಷಣ ಕೂಡ ನೋಡ್ತೀನಿ ಮಾಡ್ತೀನಿ ಹೇಳ್ತೀನಿ ಬರ್ತೀನಿ ಈ ಡೈಲಾಗ್ಗೆ ಬರ್ಬಾರ್ದು ಅದರ ಈಗೋ ದೇವರೇ ಇದ್ದೀನಿ ನಮ್ಮ ಬಾಯ್ನಲ್ಲಿ ಹಿಂಗೆ ಬರಬೇಕು ಐ ಆಮ್ ಆಲ್ವೇಸ್ ರೆಡಿ ಅಂತಂದ್ಬಿಟ್ಟು ಅದರ ಏನಂದ್ರೆ ಅರ್ಥ ಇವಾಗ ದೇವ್ರು ನಮಗೆ ಟೈಮ್ ಕೊಟ್ಟವ್ರೆ ಅದರ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟವ್ರಪ್ಪ ಇವಾಗ ಇಪ್ಪತ್ನಾಲ್ಕು ಗಂಟೆ ನಾವು ಏನು ಮಾಡ್ತೀರಿ ಎಂಟು ಅವರ್ ನಿದ್ದೆ ಮಾಡ್ಬೋದು ಬಿಡಿ ಅದೇನು ಆಗಲ್ಲಪ್ಪ ನಮ್ಮ ದೇಹ ಹಳೆ ಮನುಷ್ಯ ಮಾತು ಕೇಳಲ್ಲ ಸರಿ ಆಯ್ತು ಬಿಡಿ ಇನ್ನು ಎಂಟು ಅವರ್ ಕೆಲ್ಸಕ್ಕೆ ಹೋಗ್ಲೇಬೇಕು ಹೊಟ್ಟೆ ಪಾಡು ಅದು ಬೇಕೇ ಬೇಕಲ್ವಾ ಸರಿ ಇನ್ನು ಹದಿನಾರು ಅವರ್ ಹೊರಟೈತಪ್ಪಾ ಇನ್ನು ಉಳಿದಿದ್ದು ಎಷ್ಟು ಅವರು ಇನ್ನು ಎಂಟು ಅವರ್ ಐತೆ ಇನ್ನೆಂಟು ಅವರ್ ನಾನು ಕಾಲ ಹೆಂಗೆ ಕಳೀತಾ ಇದ್ದೀನಿ ಹಾಂ ಇಂಪಾರ್ಟೆಂಟ್ ನನ್ ಟೈಮ್ ನ ಯಾವ್ ತರ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ನ ಒಂದು ಕ್ರಿಸ್ತನ ಬೆಳವಣಿಗೆಗೆ ಪ್ರಯೋಜನ ಆಗ ರೀತಿಯಲ್ಲಿ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನ ಅಥವಾ ಲೋಕದ್ ವಿಚಾರಗಳೇ ಯೋಚನೆ ಮಾಡ್ಕೊಂಡು ಲೋಕದ್ ಕೆಲ್ಸಗಳಲ್ಲೇ ಮುಳುಗ್ತಾ ಇದ್ದೀನ ಸಿಸ್ಟರ್ಸ್ಗಳು ಎಕ್ಸಾಂಪಲ್ ಹೇಳ್ಬೇಕಾರೆ ಆದ್ರೆ ಈ ತರ ಮಾಡ್ತೀನಿ ಅಂತಲ್ಲ ನೀವೆಲ್ಲ ವಂಡರ್ಫುಲ್ ಚೆನ್ನಾಗಿ ಕೆಲಸ ಮಾಡ್ತೀರಾ ಆದ್ರೆ ಒಂದು ಉದಾಹರಣೆಗೆ ಅದರ ಇವಾಗ ಒಂದು ಅಡಿಗೆ ಮಾಡ್ಬೇಕಪ್ಪ ಅಡಿಗೆ ಮಾಡ್ಬೇಕು ಅಂತಂದ್ರೆ ಆರಾಮಾಗಿ ಅಡಿಗೆ ಮಾಡಿದ್ರೆ ಒಂದ್ ಮೂರ್ ಅವರ್ ಏನಾಗ್ತಾರೆ ಮುಗೀತದೆ ಮುಗಿತದೆ ಇವಾಗ ಕಾನ್ಸಿಕ್ರೇಟೆಡ್ ಆಗಿರೋರು ಇದನ್ನ ಯಾವ ತರ ಥಿಂಕ್ ಮಾಡ್ತಾರೆ ಅಂತಂದ್ರೆ ಇದೇ ಅಡಿಗೆನ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವರ್ ಅವರ್ಲೆ ಮಾಡೋದು ಮುಗಿಸ್ಬೋದು ಕಾನ್ಸಿಕ್ರೇಷನ್ ಆಗಿರೋರು ಅದೇ ಅಡಿಗೆನ ಎರಡು ಅವರ್ ಮಾಡ್ಬಿಟ್ಟು ಇನ್ ಒನ್ ಅವರ್ ಏನಿದೆಯೋ ಅದನ್ನ ದೇವ್ರಿಗೋಸ್ಟ್ ಡೆಡಿಕೇಟ್ ಆಗಿರ್ತಾರೆ ಗೊತ್ತಾ ದಟ್ ಈಸ್ ಯುಟಿಲೈಸೇಷನ್ ಆಫ್ ಯರ್ ಟೈಮ್ ಅದರ ಇದೇ ತರ ಸಹೋದರಗಳು ಕೂಡ ಅಲ್ವ ಏನೇ ಒಂದು ಒತ್ತಡ ಇರಲಿ ಅಥವಾ ದೇವರಿಗೆ ಅಂತ ಟೈಮ್ ಅಂತ ಅಂದ್ಬಿಟ್ಟು ಎಷ್ಟೋ ಕೆಲ್ಸಗಳನ್ನ ಫಾಸ್ಟ್ ಆಗಿ ಮಾಡಿ ಆ ಸ್ವಲ್ಪ ಸಮಯ ಉಳಿತದ ಗೊತ್ತಾ ಅದನ್ನ ಯಾರಿಗೋಸ್ ಮೀಸಲಾಗಿಡೋದು ಇದು ಕಾನ್ಸಿಕ್ರೇಷನ್ ಎರಡನೇದು ಏನ್ ಹೇಳ್ತಾರೆ ಟೈಮ್ ಆಯ್ತು ಹೆಲ್ತ್ ಆರೋಗ್ಯ ಇವಾಗ ನಮ್ಗೆ ಆರೋಗ್ಯ ಇದೆ ಎಲ್ಲರಿಗೂ ಸೂಪರ್ ಹೈಫೈ ಬಾಡಿ ತರ ಎಲ್ಲ ಬಾಡಿ ಮಜ್ಜೆಲ್ಲ ಬೇಕಾಗಿಲ್ಲ ಒಣಕ್ಲಾಗಿರ್ಲಿ ಪರ ಇಲ್ಲ ಅದರ ಆದ್ರೆ ಆ ಒಣಕ್ಲು ಇರಂತ ದೇಹದಲ್ಲಿ ದೇಹನ ಅದರ ನನ್ನ ಶರೀರದಲ್ಲಿ ನಾನು ದೇವ್ರಿಗೆ ಎಷ್ಟು ವರ್ಷ ಕೆಲಸ ಮಾಡ್ತೀನಿ ಇವಾಗ ಯಾರೊಬ್ಬರು ಬ್ರದರ್ ಹೇಳ್ತಾರೆ ಬ್ರದರ್ ಒಬ್ಬರು ಡ್ರಾಪ್ ಮಾಡಿ ಅಂದಾಗ ನಾನು ಸೊ ದೇವ್ರ ಅಂತ ಪ್ರೀತಿಯ ನಿಮಿತ್ತವಾಗಿ ಸತ್ಯದಲ್ಲಿರೋ ಒಬ್ಬ ಸಹ ಅಂತಂದ್ಬಿಟ್ಟು ನನ್ನ ನನ್ನ ಒಂದು ಹೆಲ್ತ್ನ ಆರೋಗ್ಯನ ರಿಸ್ಕ್ ತಗೊಂಡು ಅವಾಗ ಓದವಾಗ ಹೆಂಗೆ ಗೊತ್ತಾ ಮಾಡ್ದಂಗೆ ನನ್ನ ಶರೀರ ಏನು ಮಾಡ್ದಂಗೆ ದೇವ್ರಿಗಾಗಿ ನಾವು ವಾಪಸ್ಕೊಟ್ಟಂಗೆ ಒಬ್ಬರು ಸತ್ಯ ತಿಳ್ಕೊಳ್ಳಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಸತ್ಯ ಕೇಳೋಕೆ ಆಸಕ್ತಿ ಇರ್ತಾರೆ ಆವಾಗ ನಾವು ಎಲ್ಲ ಆರೋಗ್ಯ ಎಲ್ಲ ಬಿಟ್ಟು ಅನಾರೋಗ್ಯದಲ್ಲಿ ನಮ್ಗೆ ನಳ್ಳಾಟ ಇರ್ತಾರೆ ಕಷ್ಟ ಇರ್ತದೆ ಆದ್ರೆ ಆದ್ರೂ ಕೂಡ ಕಷ್ಟದಲ್ಲಿ ನಾವು ಪ್ರೀತಿಯಿಂದ ಸಂತೋಷವಾಗಿ ಹೋಗಿ ಬರ್ತೀವಿ ಗೊತ್ತಾ ಅದರ ಆಮೇಲೆ ಮೂರನೇ ದಿನ ಆರೋಗ್ಯ ಅಂತ ಹೇಳ್ಬೇಕಾರೆ ಈ ತರ ಎಲ್ಲರಿಗೂ ಆಗಲ್ಲ ಸಹೋದರಿಗಳಿಗೆ ಹೆಂಗೆ ಸಹೋದರಿಗಳು ಏನ್ರಿ ಯಾರೋ ಒಬ್ರಿಗೆ ಕೆಲಸ ಮಾಡಕ್ಕೆ ಎಲ್ಪ್ ಮಾಡ್ತೀರಾ ಇವಾಗ ನೀವೆಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೀವೆಲ್ಲ ಬಂದಿದ್ರಿ ಮೂರ್ ದಿನ ನಮ್ಮ ಏನಂತಾರೆ ಬೆಂಗಳೂರಲ್ಲಿ ಮೀಟಿಂಗ್ ನಡೀತು ಎಲ್ಲಾರು ಎಷ್ಟು ಆಸಕ್ತಿಯಿಂದ ಎಲ್ಲಾರು ಕೆಲಸ ಮಾಡಿದ್ರು ಎಲ್ಲಾರು ಅದ್ರ ಇದೇ ನಾವು ಲೋಕದಲ್ಲಿ ಏನಾರ ಒಂದ್ ಫಂಕ್ಷನ್ ಆಗಿದ್ರೆ ಹುಡುಗಿಯಾ ಕೂತ್ಕೊಂಡ್ಬಿಟ್ಟವಳೆ ಅಲ್ವರ ಕೆಲ್ಸಾನೇ ಮಾಡಲ್ಲ ಅಂತ ಅವ್ರು ಎಷ್ಟ್ ಬ್ಯಾಕ್ ಬೈಟಿಂಗ್ ಆಗಿರೋದು ಅರೆ ಯಾವ ಬ್ಯಾಕ್ ಬೈಟಿಂಗು ಇಲ್ಲ ಎಲ್ಲಾರು ಇನ್ವಾಲ್ವ್ಮೆಂಟ್ ಆಗಿ ಪ್ರೀತಿಯಿಂದ ಅನ್ಯೂನತೆಯಿಂದ ಒಬ್ಬೊಬ್ರು ಕೆಲಸ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಮಾಡಿ ಗೊತ್ತಾ ವಂಡರ್ಫುಲ್ ದಟ್ ಈಸ್ ಯೂಸಿಂಗ್ ಎ ಹೆಲ್ತ್ ಆಮೇಲೆ ನೆಕ್ಸ್ಟ್ ಮೂರ್ನೇದು ಜ್ಞಾನ ಇವ ನಮಗೆ ಒಂದ್ ಜ್ಞಾನ ಕೊಟ್ಟವರಪ್ಪ ಏನ್ ಜ್ಞಾನ ಕೊಟ್ಟವ್ರೆ ಅಯ್ಯೋ ಬ್ರದರ್ ನನ್ಗೆ ಏನೋ ಗೊತ್ತಿಲ್ಲ ಬ್ರದ ಸತ್ಯ ಅಲ್ಲಿ ಏನು ಬೇಡಪ್ಪ ನಿನ್ ಏನ್ ನಿಮ್ಗೆ ಏನ್ ಗೊತ್ತಿದೆ ಗೊತ್ತಿಲ್ಲ ಈ ಹಿಂದೆ ಡಿವೆನ್ ಪ್ಲಾನ್ ಗೊತ್ತಿದೆ ಗೊತ್ತಾ ಯಾರೋ ಒಬ್ರು ನಿಮ್ಗೆ ವಿಟ್ನೆಸ್ ಮಾಡಕ್ ಚಾನ್ಸ್ ಸಿಗ್ತಾವಾಗ ಈ ದೇವ್ರ ಪ್ಲಾನ್ ಬಗ್ಗೆ ಹೇಳಿ ಐದು ನಿಮಿಷದಲ್ಲಿ ಹೇಳಿ ಸಿಂಪಲ್ ಆಗಿರೋದು ಹೇಳಿ ಎಷ್ಟೇ ಅಂತೀನಿ ನೀವು ನೋಡಿ ಪ್ರಭಾವ ಸತ್ಯ ಕೆಲಸ ಮಾಡ್ತಾರೆ ಕೇಳಂತ ಕಿವಿ ಇತ್ತು ಅಂದ್ರೆ ಈ ಸತ್ಯ ಟಚ್ ಆಗೇ ಆಗ್ತಾರೆ ಸತ್ಯನ್ ಕೇಳೇ ಕೇಳ್ತಾರೆ ದೇವ್ರ ಮಾಡೇ ಮಾಡ್ತಾರೆ ಈ ಒಂದು ಸಣ್ಣ ಪುಟ್ಟ ಜ್ಞಾನ ಏನಿರ್ಲಿ ಎಲ್ಲ ನಾನು ಓದ್ಬಿಡ್ಬೇಕು ಎಲ್ಲ ದೊಡ್ಡದಾಗ ನಾನು ನಾನ್ ದೊಡ್ಡದಾಗ ಒಂದು ಸರ್ಬಂದ್ ಹೇಳ್ಬೇಕು ಅಂತಲ್ಲ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ನಂಬಿಕವಾಗಿರ್ತಾರೋ ದೊಡ್ಡ ವಿಚಾರ ಏನಾಗಿರ್ತಾರೆ ನಂಬಿಕಾಸ್ತಾಗಿರ್ತಾರೆ ಅದು ಒಂದು ತಾಲಂತು ನೆಕ್ಸ್ಟ್ ನಡೆದ್ರಿ ಹೆಲ್ತ್ ವೆಲ್ತ್ ನಾಲೆಜ್ ಆಯ್ತು ಆಮೇಲೆ ಇದು ಇಂಪಾರ್ಟೆಂಟ್ ಅದರ ವೆಲ್ತ್ ಅಂತ ದುಡ್ಡು ಕೊಡೋದೇ ಇಂಪಾರ್ಟೆಂಟ್ ಅಲ್ಲ ಅದರ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಏನ್ರಿ ಒಂದ್ ಸಾವಿರ ರೂಪಾಯಿ ಇದೆ ಈ ಸಾವಿರ ರೂಪಾಯಿ ಹೆಂಗ್ ಬೇಕಾದ್ರೆ ನಾವು ಯೂಸ್ ಮಾಡಬಹುದು ಆದ್ರೆ ಈ ಸಾವಿರ ರೂಪಾಯಿನಲ್ಲಿ ಏನ್ರಿ ಸ್ವಲ್ಪ ದೇವ್ರಿಗೆ ಅಂತ ಅಂದ್ಬಿಟ್ಟು ಎತ್ತಿಡೋದು ಏನೋ ದೇವ್ರಿಗೆ ಅಂತ ಎತ್ತಿಡೋದನ್ನ ಏನೋ ರಾಜಭದ್ರ್ ಕೇಳ್ತಾರೆ ಕೊಡಬೇಕು ಅಂತಲ್ಲ ಎಕ್ಸಾಂಪಲ್ ಇವಾಗ ನಮಗೆ ತುಂಬ ಕಷ್ಟ ಬೇರೆ ಎಲ್ಲ ಸೋದರುಗಳ ತನ ನಾವು ಪ್ರಯಾಣ ಮಾಡೋಕ್ಕೂ ಆಗಲ್ಲ ಅದರ ತಿಂಗಳು ತಿಂಗಳು ಹಾಂ ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ದುಡ್ಡನ್ನ ನಾವೇನು ಮಾಡ್ಬೇಕು ನಮ್ಮ ಕಜನಲ್ಲಿ ಒಂದು ಹತ್ತು ರೂಪಾಯಿನೋ ಇಪ್ಪತ್ತು ಇಪ್ಪತ್ತು ರೂಪಾಯಿನಲ್ಲಿ ಐವತ್ತು ರೂಪಾಯಿನೋ ಎತ್ತಿಟ್ಟವಾಗ ಏನಾಗ್ತಾರೆ ಅಂತಂದರೆ ನಾವು ಒಂದು ಟೈಮಲ್ಲಿ ಈ ಥರ ಬ್ರದರ್ಸ್ಗಳೆಲ್ಲ ದೂರ ಪರ ಹೋಗ್ಬೇಕಾದ್ರೆ ಅವಾಗ ಅವ್ರ ಜೊತೆಗೂ ನಮ್ಮ ಖರ್ಚಲ್ಲಿ ಹೋಗೋದಕ್ಕೆ ನಮ್ಗೆ ಏನಾಗ್ತದೆ ಸಹಾಯ ಆಗ್ತದೆ ಅದರ ದಟ್ ಈಸ್ ಯೂಟಿಲೈಸಿಂಗ್ ಯುವರ್ ಮನಿ ಫಾರ್ ದ ಲಾಡ್ ಅದರ ಅದಕ್ಕೆ ಇದನ್ನ ನಾವೇನು ಮಾಡಬೇಕು ಮಾಡಬೇಕು ಲಿಟಿಲ್ ಬಿಟ್ ಆಫ್ ಸೇವಿಂಗ್ಸ್ ಯಾರಿಗೋಸ್ಕರ ದೇವ್ರ ಕೆಲಸಕ್ಕೋಸ್ಕರ ಅಂದ್ರೆ ಅನೇಕ ಪುಸ್ತಕಗಳಿದೆ ಇವಾಗ ಏನಾರ ದೇವಕೃಪೆಯಿಂದ ಕೃಪೆಯಿಂದ ಫ್ರೀ ಆಗಿ ಬರ್ತವೆ ಅದ ಯಾವುದೋ ಫ್ರೀ ಇಲ್ದಿರೋ ಪುಸ್ತಕಗಳು ಯಾವ್ದಾರು ಇದ್ರೆ ಅದನ್ನು ಕೊಂಡ್ಕೊಳಕ್ ನಾವೇನ್ ಮಾಡಬೇಕು ಪ್ರಯತ್ನ ಮಾಡ್ಬೇಕಂದ್ರೆ ಅವಾಗ ಏನು ಮಾಡಬೇಕು ಸ್ವಲ್ಪ ದುಡ್ಡನ್ನ ಕಷ್ಟಪಟ್ಟು ಸೇರ್ಸಿಡ್ಬೇಕು ಅದರ ನೆಕ್ಸ್ಟ್ ಐದನೇದು ಪ್ರಭಾವ ನಮಗೆಲ್ಲ ಪ್ರಭಾವ ಇದೆ ಏನು ಇನ್ಫ್ಲುಯೆನ್ಸು ಅದರ ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ ಅವ್ರ್ ನೋಡಿದ ತಕ್ಷಣ ಅವ್ರ ಥರ ಮಾತಾಡ್ಬೇಕು ಅನಿಸ್ತದೆ ಅದರ ಅವ್ರ ಇನ್ಫ್ಲುಯೆನ್ಸ್ ಹೆಂಗಿರ್ತಾರೆ ಅಂತಂದ್ರೆ ನೋಡಿದ ತಕ್ಷಣ ಏನ್ರಿ ಅವ್ರ ಹತ್ರ ಕುತ್ಕೊಂಡ್ ವಿಚಾರಿಸ್ಬೇಕು ಅಂತ ಅನ್ಸ್ತಾರೆ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಚೆನ್ನಾಗಿರ್ತದೆ ಕೆಲವು ಜನ ಏನ್ರಿ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಆ ಸವಾಸಕ್ಕೆ ಯಾರು ಬರಲ್ಲ ಕೆಲವು ಜನ ಆ ಅವ್ರದ್ದು ಮಾತು ಹೆಂಗಿರ್ತಾರೆ ಅಂದರೆ ಆ ಮಾತ್ ಕೇಳ್ತಾನೆ ಇನ್ನ ಕೇಳ್ಬೇಕು ಅನ್ಸದ್ ನೋಡಿದೇನೆ ದಟ್ ಈಸ್ ಯುವರ್ ಇನ್ಫ್ಲುಯನ್ಸ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಗೆ ಒಳ್ಳೆ ಇನ್ಫ್ಲುಯೆನ್ಸ್ ಇದೆಯಾ ಆ ಇನ್ಫ್ಲುಯೆನ್ಸ್ ಉಪಯೋಗಿಸಿ ಸತ್ಯ ಅನ್ ಹೇಳೋದಕ್ಕೆ ಏನ್ ಮಾಡಿ ನೀವು ಉಪಯೋಗಿಸಿ ಅದನ್ನ ಉಪಯೋಗಿಸಿಕೊಂಡು ಸತ್ತಿಕ್ ತರಕೇನ್ ಮಾಡಿ ನೀವ ನೀವು ಪ್ರಯತ್ನ ಮಾಡಿ ಅದರ ಎಷ್ಟೋ ಜನ ಬರಸ್ಕೊಳ್ಳೋ ಹೆಂಗ್ ಸದ್ಯಕ್ಕೆ ಬಂದವರೇ ಸುಮ್ನೆ ಮನೆಗ್ ಊಟಕ್ಕೆ ಬಿರಿಯಾನಿ ತಿನ್ನಕ್ ಬಂದವ್ರೆ ಅಲ್ವಾರ ಮನೆಗೆ ಮನೆಗ್ ಆ ಲೆಕ್ಕಕ್ ಬಂದವ್ರೆ ಆ ಲೆಕ್ಕ ಸತ್ತಿಕ್ ಬಂದವ್ರ್ ನೋಡ್ರಿ ಇವತ್ತು ಅಲ್ವಾರ ನಾನ್ ಹೆಂಗ್ ಬಂದಿರೋದು ಅಂತಂದ್ರೆ ನಾನ್ ಟೀ ಕುಡಿಕ ಹೋಗಿದ್ದೆ ಅಲ್ರ ದುಡ್ಡು ಇಸ್ಕೊಳಕ್ ಹೋಗಿದ್ದೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸುಮ್ನೆ ಹೋಗ್ಬಿಟ್ಟೆ ಇಷ್ಟಾನೇ ಆಗಿಲ್ಲ ಮೂರನೇ ಸತಿ ಏನಕ್ಕೆ ತಿನ್ನಕ್ ಹೋಗಿದ್ ನೋಡ್ರಿ ತಿಂತಿನಿ ಟೀ ಕುಡಿಯಕ್ಕೆ ಬಿಸ್ಕೆಟ್ ತಿನ್ನಕ್ ಹೋಗಿದ್ದು ಆದ್ರೆ ಸತ್ಯಕ್ಕೆ ಬಂದ್ಬಿಟ್ರೆ ನೋಡಿದೀನಿ ದಟ್ ಈಸ್ ಯೋರ್ ಇನ್ಫ್ಲೂಯನ್ಸ್ ಅದರ ಅದಕ್ಕೆ ಮನೆಗ್ ಬಂದವ್ರಿಗೆ ನೀವ್ ಸತ್ಯ ವಿಟ್ನೆಸ್ ಮಾಡ್ಬೇಕ ಚೆನ್ನಾಗ್ ಉಪಚಾರ ಮಾಡಿ ಏನಿದೆಯಾದ್ರೂ ಉಪಚಾರ ಮಾಡಿ ಏನಾಗ್ಬೋದು ಸತ್ಯ ಟಚ್ ಆಗಿಲ್ಲ ಅಂದ್ರು ನೀವ್ ಮಾಡಿದಂತ ಕ್ರಿಯೇಟ್ ಟಚ್ ಆಗ್ತಾ ನೋಡ್ರಿ ಅದ್ರ ಮುಖಾಂತರ ನಾಳೆ ಏನಬಹುದು ಸತ್ಯಕ್ಕೆ ಬರೋದು ತುಂಬಾ ಸಾಧ್ಯತೆಗಳಿದೆ ಅದೇ ತರ ಒಬ್ರು ಗೊತ್ತಾ ಬಂದವ್ರೆ ಬಂದವರೇ ಗೂಡಿ ಇದೆ ಗೊತ್ತಾ ಅಮೆರಿಕಲ್ಲಿ ಹೇಳೋದ್ ಫಾರಿನ್ ಅಲ್ಲಿ ಗುಬ್ಬಚ್ಚಿ ಗೂಡಲ್ಲಿ ಬಡದ ರಸಲ್ ಒಂದು ಪತ್ರಿಕೆ ಆ ಗುಬಚ್ಚಿ ಪಾಪ ಗೂಡಲ್ಲಿ ಕಟ್ಬಿಟ್ಟಿತ್ತಂತೆ ಗಾಳಿ ಬಂದಿ ಗೂಡ್ ಕೆಡೆ ಬಿದ್ದೋಗ್ಬಿಟ್ಟೈತೆ ಪಕ್ಕದ ಮನೆ ಅಯ್ಯೋ ಪಾಪ ಗೂಡ್ ಬಿದ್ದೋತ್ತಲ್ಲ ಪಕ್ಕದ ಮನೆ ಅಂತ ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಏನ್ ಮಾಡೋರೆ ಆ ಗುಬಚ್ಚಿ ಗೂಡನ್ನ ಎತ್ತಿದ್ದಾರೆ ಎತ್ ಬಿಟ್ಟು ಗೂಡನ್ನ ಕುಣ್ಸ್ಯಾರೆ ಕ್ಲೀನ್ ಮಾಡ್ಬೇಕ್ರೆ ಆ ಗುಬಚ್ಚಿ ಗೂಡೆಲ್ಲ ಒಂದ್ ಪೇಪರ್ ಸಿಕ್ತಂತೆ ಅದೇನಂದ್ರೆ ಬ್ರದರ್ ರಸಲ್ ಮಾಡಿದಂತ ಮೀಟಿಂಗ್ ಪ್ಯಾಂಪ್ಲೆಟ್ ಅದನ್ನ ನೋಡ್ಬಿಟ್ಟು ಒಬ್ಬ ಸಹೋದ್ರಿಗೆ ಇಂಟ್ರೆಸ್ಟ್ ಆಗ್ಬಿಟ್ಟು ಸತ್ಯಕ್ಕೆ ಏನ್ ಮಾಡೋರೆ ಬಂದವರ ಹಾ ಆಮೇಲೆ ನಮ್ ಇಂಡಿಯಾಗ್ ಹೆಂಗತ್ತ ಸತ್ಯ ಬಂತು ಇಂಡಿಯಾಗ ಹೆಂಗ್ ಸತ್ಯ ಬಂತು ಅಂದ್ರೆ ಅದ ಹೇಳ್ತೀನಿ ಕೇಳ್ರಿ ನಮ್ಮ ಇಂಡಿಯಾ ಇಂದ ಇಬ್ರು ಬ್ರದರ್ ಸಖತ್ತಾಗಿ ದುಡ್ಡು ಮಾಡಬೇಕು ಅಂದ್ಬಿಟ್ಟು ಇಂಡಿಯಾ ಇಂದ ತಪ್ಪಸ್ಕೊಂಡು ಓಡ್ಬಿಟ್ರು ಹೆಂಗ್ ಓಡೋಗ್ಬಿಟ್ರು ಅಂದ್ರೆ ಬ್ರಿಟಿಷರ್ಸ್ ಕಾಲದಲ್ಲಿ ನಾನು ಹೇಳೋದು ಸಾವಿರದ ಒಂಬೈನೂರ ಹತ್ತನೇ ಇಸ್ವಿ ಆ ಹನ್ನೆರಡು ಹದ್ಮೂರ್ ಆ ಇಸ್ವಿ ಅಲ್ಲಿ ಹೇಳ್ತಾರದು ಹೆಂಗ್ ಓಡೋಗ್ಬಿಟ್ರು ಅಂದ್ರೆ ಹತ್ಕೊಂಡು ಓಡಗೋರ್ರೆ ಶಿಪ್ ಬೇಕಾದ್ರೆ ಏನಾಗೋರೆ ಇಬ್ರು ಅದ್ಲಾ ಬದ್ಲಿ ಸಿಕ್ಕೊಂಬಿಟಾರೆ ಎಸ್ಕೇಪ್ ಆಗ್ಬಿಟ್ರ ಒಬ್ರು ಶ್ರೀಲಂಕಾ ಹೋಗ್ಬಿಟ್ರೆ ಇನ್ನೊಬ್ರು ಅಮೆರಿಕ ಹೋಗ್ಬಿಟ್ರು ಅಮೆರಿಕಕ್ಕೆ ಹೋಗಿರೋ ಬ್ರದರು ಎಕ್ಸಲೆಂಟ್ ಆಗಿ ಮಾತಾಡ್ತಾರೆ ಮಾತಾಡ್ತಾರ್ರಿ ಸೂಪರ್ ಬ್ರದರು ಅಮೇರಿಕಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಇಲ್ಲ ದುಡ್ಡಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ರೋಡಲ್ಲಿ ಕೂತ್ಕೊಂಡು ಭಿಕ್ಷೆ ಎತ್ತಾ ಇದ್ದಂತೆ ಅಲ್ಲೆಲ್ಲ ಭಿಕ್ಷೆ ಎತ್ಬೇಕಾರೆ ಅಮೇರಿಕಲ್ಲಿ ನಮ್ಮ ತರ ಭಿಕ್ಷೆ ಎತ್ತಲ್ಲ ಅಮ್ಮ ತಾಯಿ ಅಕ್ಕ ಮಾ ಅಂತ ಅಂದ್ಬಿಟ್ಟು ಅದೆಲ್ಲ ಹೆಂಗಂದ್ರೆ ಬೋರ್ಡ್ ಬೋರ್ಡ್ ಹಾಕಿದ್ರೆ ಐ ವಿಲ್ ಡೂ ಎನಿಥಿಂಗ್ ಫಾರ್ ಫುಡ್ ನಾನು ಏನು ಕೆಲಸ ಬೇಕಾದ್ರೆ ಮಾಡ್ತೀನಿ ಡೀಸೆಂಟಾಗಿ ಆಗಿ ಹಾಡಾಡ್ತಾ ಇರ್ತಾರೆ ನೋಡ್ದಾರೆ ಏನು ಮಾಡ್ತಾರೆ ಆಗಿ ದುಡ್ಡು ಹಾಕ್ಬಿಟ್ಟು ಹೋಗ್ತಾರೆ ಈ ಥರ ಈ ವ್ಯಕ್ತಿ ನಿಂತ್ಕೊಂಡು ಇಂಗ್ಲೀಷ್ ಮಾತಾಡ್ತಾ ಇದ್ರಂತೆ ಸೂಪರಾಗಿ ಇಂಗ್ಲೀಷ್ ಮಾತಾಡ್ತಾರ ನೋಡ್ಬಿಟ್ಟು ಒಬ್ಬ ಒಬ್ಬ ಸಿಸ್ಟರು ಈ ವ್ಯಕ್ತಿ ನಮ್ಮ ದೇಶದ ಒಂಥರ ಕಾಣಿಸಲ್ಲ ಇಂಡಿಯಾ ಒಂಥರ ಕಾಣಿಸ್ತಾನಲ್ಲ ಅರೆ ಸಖತ್ತಾಗಿ ಮಾತಾಡ್ತಾರಲ್ಲ ಇಂಗ್ಲೀಷ್ ಅಂತ ಅಂದ್ಬಿಟ್ಟು ಏನು ಮಾಡೋದಂತಂದ್ರೆ ಎಲ್ಲಿಂದ ಅಂತ ಕೇಳ್ಬೇಕು ಅವ್ರು ಹೇಳಂತ ನಾನು ಇಂಡಿಯನ್ ಬಂದ್ಬಿಟ್ಟಿದ್ದೀನಿ ಈ ಥರ ತಪ್ಪಿಸ್ಕೊಂಬಂದ್ಬಿಟ್ಟೆ ನನಗೆ ಏನೂ ಇಲ್ಲ ನೀವು ಊಟ ಕೊಟ್ಟರೆ ಏನು ಕೆಲಸ ಬೇಕಾರೆ ಮಾಡ್ತೀನಿ ಹೇಳಿದ್ಕೆ ಸರಿ ನಾನೊಂದು ಕೆಲಸ ಕೊಡ್ತೀನಿ ಆ ನಾನಿನ್ನ ನನ್ ಮಗನ್ ತರ ಸಾಕ್ತಿನಿ ಅರ ನಾನೀಗ ಒಂದ್ ಕೆಲ್ಸ ಕೊಡ್ತೀನಿ ಕೆಲ್ಸಾನ ಏನ್ ನೀನು ನೀನ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಓಕೆ ಅನ್ಬಿಟ್ರಂತೆ ಇವ್ ಸಿಸ್ಟರ್ ಏನ್ ಮಾಡಿದ್ರೆ ಸೀದಾ ಬ್ರದರ್ನ ಕರ್ಕೊಂಡು ಹೋಗ್ಬಿಟ್ಟು ಯಾರ ಹತ್ರ ಬಿಟ್ಟವ್ರೆ ಬ್ರದರ್ ಅಸಲ್ ಹತ್ರ ಬಿಟ್ಟವ್ರೆ ಬ್ರದರ್ ಅಸಲ್ ಏನ್ ಮಾಡೋರೆ ಅಂದ್ರೆ ಪಕ್ಕಾ ಟ್ರೈನಿಂಗ್ ಕೊಟ್ಟವ್ರು ನೋಡ್ರಿ ಇಂತೀನಿ ಹೆಂಗೆ ಸತ್ಯ ಹೇಳ್ಕೊಟ್ರ ಅಂದ್ರೆ ಹೇಳ್ಕೊಬಿಟ್ಟು ಬ್ರದರ್ ಅಸಲ್ ಹೇಳ್ತಾರೆ ಈ ಕೆಲ್ಸಾನ ನೀ ಇಂಡಿಯಾಗ ಹೋಗಿ ಮಾಡು ಅಂತ ಹೇಳ್ತಾರೆ ನೀನ್ ಏನ್ ಕೆಲ್ಸ ಮಾಡ್ಬಿಡ ನೀನ್ ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ ಅದರ ನೀನ್ ಹೋಗಿ ಏನ್ ಮಾಡಿ ಕೆಲ್ಸಾನ ಮಾಡು ಅಂತ ಮೇಲೆ ಅವ್ರು ಇಂಡಿಯಾಗೆ ಬಂದು ಇಷ್ಟು ಕೆಲಸ ಮಾಡಿ ಇವತ್ತೆಲ್ಲ ನಾವೆಲ್ಲ ಸತ್ಯ ಇರೋದು ಯೋಚನೆ ಮಾಡ್ರಿ ಈ ತರ ಒಬ್ಬ ಸಹೋದರಿ ತನ್ಗಿರೋ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಇದ್ರೆ ನಮ್ಗೆ ಸತ್ಯ ಬರ್ತಿತ್ತ ಯೋಚನೆ ಮಾಡ್ರಿ ಆ ದೇವರು ಆ ಸಹೋದರಿನ ಒಂದು ಟೂಲ್ ಆಗಿ ಯೂಸ್ ಮಾಡಿದ್ರು ಏನ್ ಪ್ರಿವಿಲೇಜ್ ರೀ ರೋಡ್ ಅಲ್ಲಿರಬೋ ಭಿಕ್ಷಿಕ್ ತಗೊಂಡ್ಬಿಟ್ಟು ಯಾರ ಮನೇಲಿ ಸೇರಿಸ್ಬಿಟ್ಟು ಪಾಪ ಕಂದ ನನ್ನ ಮಗನ ತರ ನೀನ್ ಸಾಕ್ತಿ ಅಂತ ಯಾರು ಹೇಳಲ್ಲ ದೇವರು ಆತರ ನಮ್ಗೆ ಸತ್ಯ ಕೊಟ್ಟಾರೆ ಅಂದ್ರೆ ದಿಸ್ ಈಸ್ ಕಾನ್ಸಿಕ್ರೇಷನ್ ಅದಕ್ಕೆ ಹೇಳೋದು ಈ ತರ ಕಾನ್ಸಿಕ್ರೇಷನ್ ಅಲ್ಲಿ ಇವೆಲ್ಲ ಯಾರು ಇದೆಲ್ಲ ಮಾಡ್ತಾರೆ ಡೆಪ್ತ್ ಆಫ್ ಕಾನ್ಸಿಕ್ರೇಷನ್ ಅಂತ ಹೇಳೋದು ನಾನು ದೇವ್ರ ಹತ್ರ ಜೀವನ ಒಪ್ಪಿಸ್ಕೊಟ್ಟೆ ಅಂದ್ರೆ ನನ್ನ ಲೈಫ್ ಆತರ ಇರತ್ತೆ ನಾನು ಏನ್ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಹೇಳ್ತಾರೆ ಆ ಗ್ರಾಂಟೆಡ್ ಎ ಕ್ಲಿಯರ್ ಇನ್ಸೈಟ್ ಟು ದ ಡಿವೈನ್ ಪ್ಲಾನ್ ನಾವು ಸತ್ಯ ಓದ್ತಾ ಓದ್ತಾ ಬೈಬಲ್ ಓದ್ತಾ 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 ಹಲವಾರು ವಿಚಾರಗಳು ನಮ್ಗೆ ಏನಾಗ್ತಾರೆ ನಮಗೆ ದೇವ್ ರಿವೀಲ್ ಮಾಡ್ತಾರ್ರಿ ಅದರ ಅದ ನನ್ನ ಎಕ್ಸ್ಪೀರಿಯನ್ಸ್ ಅದರ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಇಲ್ದಿರೋದು ನಾನು ಹೇಳ್ಬೇಕು ಅಂದ್ರೆ ನಾನು ಶುದ್ಧ ದಡ್ಡ ನನ್ನ ಬಗ್ಗೆ ಬಗೆಲ್ಲ ನಿಮ್ಗೆ ಗೊತ್ತಿಲ್ಲ ಯಾವತ್ತರ ಒಂದಿನ ಹೇಳ್ತೀನಿ ಪಕ್ಕಾ ಝೀರೋ ಅದರ ಲೆಸ್ ದನ್ ಝೀರೋ ಆದ್ರೆ ದೇವ್ರು ಎಷ್ಟು ಗ್ರೇಸ್ ಕೊಟ್ಬಿಟ್ಟಾರ ಅಂದ್ರೆ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಿಲ್ದಿರೋದು ಎಕ್ಸಲೆಂಟ್ ಆಗಿ ದೇವ್ರು ರಿವೀಲ್ ಮಾಡ್ತಾರೆ ಏನ್ ಗೊತ್ತಾ ಮೀನಿಂಗು ದೇವ್ರ ಕೃಪೆ ನಮ್ಮಲ್ಲಿ ಏನಾಗಿದೆ ಇದೆ ಅಂತ ಅದರ ದೇವ್ರ ನಮ್ಮ ಮುಖಾಂತರ ಒಂದು ಕೆಲಸ ಮಾಡ್ತಾ ಉಂಟು ಅದಕ್ಕೆ ನಾವು ದೇವ್ರಿಗೆ ಏನಾಗಿರ್ಬೇಕು ಥ್ಯಾಂಕ್ಫುಲ್ ಆಗಿರ್ಬೇಕು ನಮ್ಮ ಒಂದು ಕಾನ್ಸಿಕ್ಯೂಷನ್ ದೇವ್ರಿಗೆ ಆಸಕ್ತಿ ಹೆಂಗಿತ್ತು ಅಂತಂದ್ರೆ ಖಂಡಿತವಾಗೂ ದೇವ್ ಏನು ಮಾಡ್ತಾರೆ ಸತ್ಯದಲ್ಲಿ ಆಳವಾಗಿರೋ ಅರ್ಥಗಳು ನಮ್ಗೆ ಮಾಡ್ತಾರೆ ಏನ್ರೀ ಅದೇ ಯಾರಿಗೂ ಗೊತ್ತಿಲ್ಲದರ ವಿಚಾರಗಳು ಏನೋ ಒಂಥರ ಪ್ರೊಫೆಟಿಕ್ ಆಗಿ ದೊಡ್ಡ ಪ್ರವಾದಿಗಳು ಹೇಳ್ತಾರೆ ಅಂತಲ್ಲ ಸತ್ಯವೇದಲ್ಲಿ ಒಂದು ತೆಳಿವಾಗಿರೋಂಥ ಒಂದು ಅರ್ಥ ದೈವಿಕ ಒಂದು ಎಂತಾರೆ ಒಂದು ಯೋಜನೆಗೆ ಸೂಪರ್ ಆಗಿ ಮ್ಯಾಟರ್ ಗಳು ಏನ್ ಮಾಡ್ತಾರೆ ನಮ್ಗೆ ಎಷ್ಟೋ ವಿಚಾರಗಳು ಏನ್ ಮಾಡ್ತಾರೆ ದೇವ್ರು ನಮ್ಗೆ ನಮ್ಗೆ ರಿವೀಲ್ ಮಾಡ್ತಾರೆ ಅದ್ರ ನಾವು ಏನ್ರಿ ಇವೆಲ್ಲ ಏನಂದ್ರೆ ದೇವ್ರ್ ತನ್ನ ಮಕ್ಳಕ್ ಕೊಡಂತ ಕೃಪೆ ಅದಕ್ಕೆ ಹೇಳ್ತಾರ ಗೊತ್ತಾ ಐದು ತಲಾಂತು ಮೂರು ತಲಂತು ಒಣ್ಣ ತಲಾಂತ ಹೇಳ್ಬೇಕಾರೆ ಏನ್ ಹೇಳ್ತಾರೆ ತಲಾಂತ ಕೊಟ್ಬಿಟ್ಟೋದ್ರು ಅಂತ ಹೇಳ್ತಾರ ತಲಾಂತ ಏನ್ರೀ ಹ ಆ ಕಾಲದ ಏನು ಗೊತ್ತಾ ಇಂಟ್ರೆಸ್ಟ್ ಬರದ್ ಎಸ್ ದುಡ್ಡು ಆ ಕಾಲದ ದುಡ್ಡಿಗೆ ಮನಿಗೆ ಕರೆನ್ಸಿಗೆ ತಲಾಂತ ಹೇಳೋರು ಅಲ್ವರ ಕಾಸು ಅದಕ್ಕೆ ಐದು ಕಾಸು ಇನ್ನೊಂದು ಇನ್ನೊಂದು ಸಮಯದಲ್ಲಿ ಹೋದ್ರೆ ಬಿಡ್ತಾರೆ ಕಾಸು ಕಾಸು ಅಂತ ಬರ್ತದೆ ಅಂದ್ರೆ ದುಡ್ಡು ಕೊಟ್ಟೋಗೋರೆ ನಮ್ಗೆ ಏನಪ್ಪ ದುಡ್ಡು ಕೊಡೋದು ದೇವ್ರು ಅಂತಂದ್ರೆ ನಾವು ದೇವರಿಗೆ ವಿಧೇನಾಗಿದ್ರೆ ನಮ್ ಮನ್ಸಲ್ಲಿ ಬರ್ತಾ ಗೊತ್ತ ತೃಪ್ತಿ ಅದೇ ದೇವ್ರು ನಮ್ ಕೊಡೋಂತ ಸಂಬಳ ಅದರ ಯೋಚನೆ ಮಾಡಿಂತೀರಿ ನಾವ್ ತಿಂಗಳೆಲ್ಲ ಕಷ್ಟಪಟ್ಟು ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಮ್ ಖಜಾನೆಗೆ ಮೂವತ್ತೊಂದನೇ ತಾರೀಕು ಅಂತ ಪೇಮೆಂಟ್ ಬಿದ್ರೆ ಹೆಂಗಿರ್ತಾರೆ ಮಕ್ಕ ಕಳ್ಕಳೆ ಕಳ್ ಕಳ್ಕಳ ಹೇಗಿರ್ತಾರೆ ಅದರ ಲವದವಿಕೆ ಇದೇ ತರ ನಾವ್ ದೇವ್ರಿಗೆ ನಂಬಿಕೆಸ್ತರಾಗಿದ್ರೆ ಟಕ 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 ಅಂತ ಅವಾಗ ಅವಾಗ ದೇವ್ರ ನಿಮ್ ಮಾಡ್ತಾರೆ ನಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾರೆ ಕೊಡ್ತಾರೆ ಹಾ ಕೃಪೆ ಮೇಲೆ ಕೃಪೆ ಕೊಡ್ತಾರೆ ನೋಡಿ ಕೃಪೆ ಮೇಲೆ ಕೃಪೆ ಕೊಡ್ತಾರೆ ಅವಕಾಶ ಮೇಲೆ ಅವಕಾಶ ಕೊಡ್ತಾರೆ ನೋಡಿ ಅಂತೀನಿ ಇದು ಹೆಂಗಿದೆ ಅಂತಂದ್ರೆ ನಾವು ದೇವ್ರಿಗೆ ಅಯೋಗ್ಯರೇ ರೇ ಕೆಲ್ಸಕ್ ಬರೋ ಸೇವಕರೇ ಆದ್ರೆ ಇಷ್ಟೊಂದೆಲ್ಲ ಆಶೀರ್ವಾದ ಕೊಡ್ತಾರೆ ಅಂದ್ಬಿಟ್ಟು ದಟ್ ಇಸ್ ಗಾಡ್ಸ್ ಗ್ರೇಸ್ ಅದ್ರ ಇದು ನಮ್ಗೆ ಸೂಚನೆ ಏನಂತಂದ್ರೆ ಆರ್ ರನ್ನಿಂಗ್ ಫಾರ್ ದ ಕ್ರೌನ್ ನಾವ್ ದೇವ್ರ ಮಾರ್ಗದಲ್ಲಿ ಏನ್ ಮಾಡ್ತೀವಿ ಸರಿಯಾಗಿ ನಡೀತಾ ಇದೀರಿ ಅನ್ ಅದಕ್ಕೆ ನಾವು ಈ ಒಂದು ಏನಂತಾರೆ ಇದಕ್ಕೆ ನಾವು ಏನ್ ಎಂಬ ಮಾಡ್ಬೇಕು ಪ್ರಯಾಸ ಪಡ್ಬೇಕು ಕ್ರಿಸ್ತನ ಸ್ವಾರೀದ ಬಳಿ ನಾವ್ ಏನ್ ಮಾಡ್ಬೇಕು ನಾವು ಪ್ರಯಾಸ ಪಡ್ಬೇಕು ಅಂದ್ರೆ ಆವಾಗ ಖಂಡಿತವಾಗೋ ನಮ್ ಜೀವದಲ್ಲಿ ನಮ್ಗೆ ಏನ್ ಬೇಕೋ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ದೇವ್ರ ಮಾಡ್ತಾರೆ ನಮ್ಗೆ ಎಸ್ ಕೊಡ್ತಾರೆ ಏನು ಇಸ್ರೇಜ್ ಏನ್ ಕೊಟ್ರು ಕೈಯಿಂದ ಬಾಯಿ ಅಷ್ಟೇ ದೇವ್ರ ನಮ್ಗೆ ಪ್ರಾಮಿಸ್ ಮಾಡೋದು ಅಷ್ಟೇ ನಮಗೆ ಕೊಡೋದು ಅದಕ್ಕೆ ದೇವ್ರ ಮಕ್ಳಿಗೆ ಹೇಳ್ತಾರಲ್ಲ ಹೆಂಗಿರ್ಬೇಕು ಹಾ ತಿಮ್ಮೋತಿಲಿ ಹೇಳ್ತಾರಲ್ಲ ಏನ್ ಗಾಡ್ಲಿನೆಸ್ ವಿತ್ ಕಂಟೆಂಪ್ಟ್ ಇಸ್ ಗ್ರೇಟ್ ಗೇನ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಬರ್ತದೆ ಸಂತುಷ್ಟವಂತ ಭಕ್ತಿ ಎಷ್ಟು ಲಾಭವೇ ಸರಿ ದೊಡ್ಡ ಲಾಭವೇ ಸರಿ ವೆರಿ ಗುಡ್ ಅದು ಮನ್ಸಲ್ಲಿ ಒಂದು ದುಡುವಾನಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ದೇವ್ರಿಗೆ ಕೊಡ್ತಾರ ನೋಡ್ರಿ ಅಂತೀನಿ ಅದೇ ಗಾಡ್ಸ್ ಗ್ರೇಸ್ ಈ ತರ ನಮ್ ಕಾನ್ಸಿಕೇಟೆಡ್ ಲೈಫ್ ನಾವೇ ಏನ್ ಮಾಡಬೇಕು ಲೀಡ್ ಮಾಡ್ತಾ ಹೋಗಬೇಕು ಓಕೆನ್ ಸರಿ ನಾವ್ ಇಲ್ಲಿಸ್ಬಿಡೋಣ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಹೌ ಗಾಡ್ ಕಾಲ್ಸ್ ಯಾವ ತರ ದೇವ್ರು ಕರೀತಾರೆ ಅಂತ ನೋಡೋಣ ಓಕೆ ಯೂಸ್ಫುಲ್ ಆಯ್ತಾ ಎಲ್ಲರಿಗೂ ಪ್ರಯೋಜನ ಆಯ್ತಾ